ಹಾಯ್ ಹಲೋ ನಮಸ್ಕಾರ, ನಾನು ಹರೀಶ್ ನಾಗರಾಜು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಒಂದು ರೀತಿ ನನಗೆ ಬಹಳ ಸ್ಪೆಷಲ್ ದಿನ. ನನ್ನ ಜೊತೆ ಕೂತಿರೋರಿಗೆ ಸ್ಪೆಷಲ್ ಪ್ಲಸ್ ಸ್ಪೆಷಲ್, ಎರಡೆರಡು ಸ್ಪೆಷಲ್ ದಿನ. ಹಾಗಾಗೇನೆ ಇವತ್ತಿನ ಈ ಕಾರ್ಯಕ್ರಮ ತುಂಬಾನೇ ಸ್ಪೆಷಲ್ ಆಗಿ ನಿಮ್ಮ ಮುಂದೆ ಇಡೋದಕ್ಕೆ ನಾನಂತೂ ಟ್ರೈ ಮಾಡ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಬಂದಿರೋದೇ ಒಂದು ರೀತಿ ಸಂಭ್ರಮದ ಮನೆ ಮಾಡಿದೆ, ನಮ್ಮ ಸ್ಟುಡಿಯೋದಲ್ಲೂ ಕೂಡ. ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಯಾರು ಇರ್ತಾರೆ? ಇವತ್ತೇನು ಹೇಳಿ, ದೀಪಾವಳಿ ಹಬ್ಬ, ಹಬ್ಬ ಅಂತ ಇಟ್ಕೊಳ್ಳೋಣ. ಬರೀ ಹಬ್ಬ ಮಾತ್ರ ಆಗಿದ್ದಿದ್ರೆ ಸ್ಪೆಷಲ್ ಆಗ್ತಿರ್ಲಿಲ್ಲ. ಇವತ್ತವ್ರಿಗೆ ಬರ್ತ್ಡೇ ಸಂಭ್ರಮ ಅಂದ್ರೆ ಹುಟ್ಟದಬ್ಬ. ಇವತ್ತು ಯಾರ ಜೊತೆ ಇದ್ದೀನಿ? ಈ ಹೊತ್ತಿನ ದೀಪಾವಳಿ ಹಬ್ಬದ ಸ್ಪೆಷಲ್ ಹಬ್ಬ ಹುಟ್ಟದಬ್ಬ ವಿತ್ ಹರಿಪ್ರಿಯ. ನನಗ್ ಬಹಳ ಪ್ರಿಯವಾದಂತಹ ನಾಯಕಿ, ತುಂಬಾ ಜನರಿಗೂ ಪ್ರಿಯವಾದಂತಹ ನಾಯಕಿನೇ. ಹರಿ ಇದ್ಮೇಲೆ ಪ್ರಿಯಾ, ಇದ್ಮೇಲೆ ಹರಿಪ್ರಿಯ, ಯಾಕಾಗಬಾರದು ಅಂತ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ದೀಪಾವಳಿ ಹಬ್ಬದ ದಿನ ಹುಟ್ಟದಬ್ಬ ಆಚರಿಸ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಹಬ್ಬ ಹುಟ್ಟದಬ್ಬ ಎರಡು ಇವತ್ತೇ ಅವರಿಗೆ. ಬನ್ನಿ ನನ್ನ ಜೊತೆ ನೀವು ಕೂಡ ವಿಶ್ ಮಾಡ್ಬಿಡಿ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಶೋ ಇದು, ಮಿಸ್ ಮಾಡ್ಬಿಡಿ. ಶುರು ಮಾಡ್ತಿದ್ದೀನಿ. ನನ್ನ ಜೊತೆ ಇದ್ದಾರೆ ನಟಿ ಹರಿಪ್ರಿಯಾ. ಹಲೋ, ಹಾಯ್, ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಯಾವ ಫಸ್ಟ್ ವಿಶ್ ಮಾಡ್ಲಿ? ಎರಡು ಮಾಡ್ಬೋದು. ಓಕೆ, ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿಮ್ಗೂ ಹಬ್ಬದ ಶುಭಾಶಯಗಳು, ಅಂಡ್ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇದನ್ನ ಯಾರಿಗೂ ವಿಶ್ ಮಾಡಕ್ಕಾಗಲ್ಲ, ನನಗೆ ಮಾತ್ರ. ಎಷ್ಟಾಯ್ತು ವಯಸ್ಸು? 28 ಆಗತ್ತೀಗ, 27 ಮುಗೀತು, 28. ಯು ಸರ್ಪ್ರೈಸ್ ಮೀ ಆಕ್ಚುಲಿ. ವೈ? ಎಷ್ಟಾಯ್ತು ವಯಸ್ಸು ಅಂದ್ರೆ ನೀನು ಹಚ್ಕೊಂಡು ಹೇಳೋದೇ ಇಲ್ಲ ಅನ್ಕೊಂಡೆ ನಾನು ಆಕ್ಚುಲಿ. ಇಲ್ಲಪ್ಪ, ಪ್ರತಿ ವರ್ಷ ಕೇಕ್ ಮೇಲೆ ದೊಡ್ಡ ದೊಡ್ಡದಾಗಿ ನನ್ನ ಇಯರ್ ನ ಬರ್ದನೆ ನಾನು ಸೆಲೆಬ್ರೇಟ್ ಮಾಡೋದು. ಅಡ್ವಾಂಟೇಜ್ ಏನ್ ಗೊತ್ತಾ, 91 ಬಾರ್ನ್ ನಾನು, ಇಂಡಸ್ಟ್ರಿಗ್ ತುಂಬಾ ಬೇಗ ಬಂದೆ. ಸೊ ನನ್ ಜೊತೆ ಇರುವಂತ ನಾಯಕಿಯರು ಆಲ್ರೆಡಿ ಒಂದ್ ಸ್ವಲ್ಪ ದೊಡ್ಡವರು ಆಗಿದ್ರು ನಾ ಇಂಡಸ್ಟ್ರಿಗ್ ಬರೋ ಅಷ್ಟರಲ್ಲಿ. ಸೊ ನಾನು ಎಲ್ಲರ ಮಧ್ಯೆ ಚಿಕ್ಕವಳು ಅನ್ನೋದೊಂದು ಫೀಲಿಂಗ್ ಇರುತ್ತಲ್ವಾ, ಪ್ರತಿ ವರ್ಷ ಅದು ನನ್ನ ಏಜ್ ಬರ್ದು ಬರ್ದು ಅಭ್ಯಾಸ ಆಗ್ಬಿಟ್ಟು. ಸೊ ನಾನು ಹೇಳೋದೇ ಬೇಡ, ಜನಕ್ಕೆ ಗೊತ್ತು ನನ್ನ ಏಜ್ ಎಷ್ಟು ಅಂತ. ಈಗ ಲಾಸ್ಟ್ ಇಯರ್ ಕೂಡ ತುಂಬಾ ಅದ್ಭುತವಾಗಿತ್ತು. ಏನ್ ರಾತ್ರಿ ಆಯ್ತು ಅಂದ್ರೆ, ಅವ್ರ ಮನೆ ಮುಂದೆ ತುಂಬಾ ಸಿನಿಮಾಗಳ ಇಡೀ ಕ್ರೂ ಇರುತ್ತೆ, ಹಂಗ ನೋಡಕ್ ಹೋದ್ರೆ ಒಬ್ರ ಇಬ್ರ. ಯಾಕೆ ನನಗೆ ತುಂಬಾ ಆಶ್ಚರ್ಯ, ಒಬ್ಬ ನಟಿಗೆ ಹಿಂದಿನ ರಾತ್ರಿ ಹಲವಾರು ಸಿನಿಮಾಗಳ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಆ ಸಿನಿಮಾದ ಕಲಾವಿದರಿಂದ ಹಿಡಿದು ಎಲ್ಲರೂ ನಿಮ್ಮ ಮನೆಗೆ ಬರ್ತಾರೆ, ಪ್ರತಿ ಕೇಕ್ ನು ಕಟ್ ಮಾಡಿಸ್ತಾರೆ. ಏನ್ ಹೆಂಗ್ ಅಷ್ಟೊಂದು ಪ್ರೀತಿ ಪಡೆದು ಬಿಟ್ಟಿದೀರಿ? ಐ ಆಮ್ ಬ್ಲೆಸ್ಡ್, ಐ ಆಮ್ ಸೀರಿಯಸ್ಲಿ ಬ್ಲೆಸ್ಡ್. ತುಂಬಾನೇ ಖುಷಿ ಆಗುತ್ತೆ. ಸಿ, ಮುಂಚೆ ಎಲ್ಲಾನು ನಾವು ಚಿಕ್ಕ ಮಕ್ಕಳಿದ್ದಾಗ ಅಪ್ಪ ಅಮ್ಮ ನಮ್ಗೆ ಸರ್ಪ್ರೈಸ್ ಮಾಡ್ತಾರೆ, ಹೊಸ ಗಿಫ್ಟ್ ಅಥವಾ ಹೊಸ ಬಟ್ಟೆ ಕೊಡ್ತಾರೆ. ಅಂಡ್ ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ನಮ್ಮ ಏನು ಕ್ಲಾಸ್ಮೇಟ್ಸ್ ಜೊತೆ ಸ್ವೀಟ್ಸ್ ಹಂಚ್ಕೋತೀವಿ. ಅಂಡ್ ಬೇಕರಿ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಬಿಸ್ನೆಸ್, ನಮ್ಮ ಬೇಕರಿಯಲ್ಲಿ ಇರುವಂತ ಕೇಕ್ ಸ್ವೀಟ್ಸ್ ತಗೊಂಡೋಗಿ ಎಲ್ಲರಿಗೂ ಹಂಚಿ ಸೆಲೆಬ್ರೇಟ್ ಮಾಡ್ತಿದ್ದೆ. ಸೊ ಒಂದ್ ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಒಂದ್ ಸ್ವಲ್ಪ ನಮ್ಮ ಏಜ್ನ ಹುಡುಗರು ಹುಡುಗಿರು ನಮ್ಮ ಮನೆಗೆ ಬರ್ತಾರೆ, ಸೆಲೆಬ್ರೇಟ್ ಮಾಡ್ತೀವಿ, ಅಥವಾ ವಿ ಗೋ ಔಟ್. ಸೊ ಈಗ ಇಂಡಸ್ಟ್ರಿಗೆ ಬಂದ್ಮೇಲೆ ಸೊ ಯಾರೋ ನನಗೆ ಗೊತ್ತಿರೋದಿಲ್ಲ ಎಲ್ಲೆಲ್ಲಿಂದನೋ ವಿಶ್ ಮಾಡ್ತಾರೆ. ಸೊ ಈಗ ಅವ್ರ ಬರ್ಡೇ ಆದ್ರೂ ನನ್ನ ಬರ್ಡೇ ಆದ್ರೂ ಗಿಫ್ಟ್ ಮಾತ್ರ ನನಗೆ ಬರುತ್ತೆ, ಮತ್ತೆ ನಮ್ಮನೆಗೆ ಕೇಕ್ ತಗೊಂಡ್ಬರ್ತಾರೆ. ಲಾಸ್ಟ್ ಇಯರ್ ಅಂತೂ ನಾನು ಲೆಕ್ಕನೇ ಮಿಸ್ ಆಯ್ತು ಎಷ್ಟು ಕೇಕ್ ಕಟ್ ಮಾಡಿದೆ ಅಂತ. ಸೊ ಐ ಥಿಂಕ್ ಐ ವಾಸ್ ವರ್ಕಿಂಗ್ ಆನ್ 8 to 9 ಮೂವೀಸ್ ಲಾಸ್ಟ್ ಇಯರ್. ಅಷ್ಟು ಸಿನಿಮಾದ ಎಲ್ಲಾ ಟೀಮ್ಸು ಲಾಸ್ಟ್ ನೈಟ್ ಬಂದಿದ್ರು. ಸೊ ಮತ್ತೆ ಆ ಸಿನಿಮಾದ ಥೀಮ್ ಏನಿರುತ್ತೆ ಅದೇ ತರದ ಒಂದು ಕೇಕ್ ನ ರೆಡಿ ಮಾಡ್ಕೊಂಡ್ಬಂದಿದ್ರು. ಒಂದು ಪೊಲೀಸ್ ಆಫೀಸರ್ ಆಗಿ ಮಾಡಿದ್ರೆ ಅದರದೇ ಒಂದು ಪೊಲೀಸ್ ಜೀಪು, ಸೊ ಇನ್ನೊಂದು ಬಾರ್ಬಿ ಆಗಿರ್ಬೋದು, ಸೊ ಇನ್ನೊಂದು ಟ್ರೆಡಿಷನಲ್ ಆಗಿ. ಸೊ ಆ ತರದ್ ಯಾವ್ಯಾವ ಥೀಮ್ ಇರುತ್ತೆ ಆ ಸಿನಿಮಾದು ಅದೇ ತರದ ಕೇಕ್ ಗಳನ್ನ, ಬಟ್ ಎಲ್ಲಿಂದ ಶುರು ಮಾಡೋದು ಗೊತ್ತಾಗಲ್ಲ. ಬೇಜಾರೇನ್ ಗೊತ್ತಾ, ಒಂದು ಟೆಲ್ ಮೀ, ನಂಗೆ ಗೊತ್ತಿಲ್ಲ, ಒಂದು ಇಷ್ಟೊಂದು ಜನ ಬರ್ತಿದ್ದಾರೆ, ನಿಮ್ಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಹಬ್ಬ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಒಂದು ಖುಷಿ. ನಿಮ್ ಕಡೆ ಬೇಜಾರಾಗತ್ತಾ, ಒಂದ್ ವರ್ಷ ಕಳೀತಾ ಇದೆ, ಏಜ್ ಜಾಸ್ತಿ ಆಗ್ತಿದ್ಯಪ್ಪ ಅಂತ ಏನಾದ್ರು? ನಂಗೆ ಯಾವತ್ತೂ ಹಂಗ ಅನ್ಸಿಲ್ಲ, ಏಜ್ ಜಾಸ್ತಿ ಆಗಿದೆ ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ಬರ್ಡೇಸ್ ಲೈಕ್ ಆರ್ ಮೆಂಟ್ ಟು ಸೆಲೆಬ್ರೇಟ್, ಸೊ ಐ ಡೂ ಸೆಲೆಬ್ರೇಟ್. ನನ್ ಖುಷಿ ಆಗುತ್ತೆ ಬರ್ಡೇ ಬಂತು ಅಂದ ತಕ್ಷಣ. ಅಂಡ್ ಯೂಶಲಿ ಎಲ್ಲಾರ್ಗು ಗಿಫ್ಟ್ಸ್ ಅಂದ್ರೆ ಇಷ್ಟ. ನಾವು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಏನಾದ್ರೂ ಒಂದು ಚಿಕ್ಕ ಪೆನ್ಸಿಲ್ ಬಂದ್ರು ಕೂಡ ಇಟ್ಸ್ ಅ ಗಿಫ್ಟ್. ಸೊ ನಂಗೆ ಗಿಫ್ಟ್ಸ್ ತುಂಬಾನೇ ಇಷ್ಟ, ಹಾಗಾಗಿ ಐ ಡೂ ಎಂಜಾಯ್ ದಿಸ್. ಬಟ್ ಏಜ್ ಇಂದ ಯಾವತ್ತು ನನ್ಗೇನು ಅನ್ಸಿಲ್ಲ. ತುಂಬಾ ಜನ ನಟಿ ಆಗಿರೋರು ತುಂಬಾ ಮೇಂಟೈನ್ ಮಾಡ್ಬೇಕು, ಯಾವ್ದು ಫುಡ್ ಗಳನ್ನ ತಿನ್ನೋಲ್ಲ ಅಂತೆಲ್ಲ ಕೂಡ ನಾವು ನೋಡಿದೀವಿ, ಕೇಳಿದೀವಿ ಕೂಡ. ಈ ಮೇಡಮ್ ಹಂಗಲ್ಲ, ಆಗ್ಲೇ ಹೇಳಿದ್ರಲ್ಲ, ನನ್ ಬೇಕರಿನೇ ನಮ್ಮ ಮನೆ ತನದ ಬಿಸ್ನೆಸ್ ಅಂತ. ಬೇಕರಿ ಐಟಮ್, ಸ್ವೀಟ್ಸ್ ಏನೇ ಕೊಟ್ಟರು ಕೂಡ ಕಣ್ಣು ಮುಚ್ಕೊಂಡು ಮಧ್ಯರಾತ್ರಿ ಎದುರಿಸಲು ತಿಂತಾರೆ. ಎಸ್, ಡೆಫಿನೆಟ್ಲಿ ಎಸ್. ಬಟ್ ಅದೇ ತರದ ಒಂದು ರೋಲ್ ಇದೆ, ನಾನು ಅದಕ್ಕೆ ತಯಾರಿ ಆಗ್ಬೇಕು ಅಂತಿದ್ದಾಗ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್, ತಿನ್ನೋದಿಲ್ಲ, ಅವಾಯ್ಡ್ ಮಾಡ್ತೀನಿ. ಬಟ್ ಹಾಗಂತ ಅಕಸ್ಮಾತ್ ತಿನ್ಬಿಟ್ರು ಕೂಡ ಅದನ್ನ ರಿಗ್ರೆಟ್ ಮಾಡ್ಕೊಳ್ಳೋದಿಲ್ಲ.
ವರ್ಕೌಟ್ ಮಾಡ್ತೀನಿ. ನಿನ್ನೆ ಏನೋ ಕೇಕ್ ತಿಂದೆ ರಾತ್ರಿ 11 ಗಂಟೆಯಲ್ಲಿ, ಯಾರಾದ್ರೂ ನಂಗೆ ಫೋನ್ ಮಾಡಿದ್ರೆ ಗೊತ್ತಾಗಿರೋದು, 1500 ಸ್ಕಿಪ್ಪಿಂಗ್ ಮಾಡಿಬಿಟ್ಟು ಒಂದು 20 ಸೂರ್ಯ ನಮಸ್ಕಾರ ಮಾಡಿ ಪ್ಲ್ಯಾಂಕ್ ಮಾಡಿ ಅಪ್ಪ ಇವತ್ತು ತಿಂದಿದ್ದಕ್ಕೂ ಅದನ್ನ ಡೈಜೆಸ್ಟ್ ಮಾಡಿಕೊಂಡೆ, ಓಕೆ ಕ್ಯಾಲರೀಸ್ ಬರ್ನ್ ಮಾಡಿದೆ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಯಾವುದು ತಿಂದೆ ಯಾರು ಇರಬಾರ್ದು. ಸೊ ಅದು ಐ ಡೋಂಟ್ ಲೈಕ್. ಇಷ್ಟ ಆಗಿದ್ದೆಲ್ಲ ತಿನ್ಬೇಕು. ಮೇನ್ ಹೆಲ್ತ್ ಕಾನ್ಶಿಯಸ್ ಆಗಬೇಕು, ಹೆಲ್ತ್ಗೋಸ್ಕರ ಎಲ್ಲರೂ ವರ್ಕೌಟ್ ಮಾಡಬೇಕು, ಫಿಟ್ ಆಗಿರಬೇಕು. ಆ್ಯಂಡ್ ನಮ್ಮ ಪ್ರೊಫೆಷನ್ ಡಿಮ್ಯಾಂಡ್ ಮಾಡೋದು ಒಂದು ಬಾಡಿ ಫಿಟ್ನೆಸ್ ಅಥವಾ ಒಂದು ಅಪಿಯರೆನ್ಸ್ ವೈಸ್ ನಾವು ಫಿಟ್ ಆಗಿರಬೇಕು. ಹಾಗಂತ ನಾವು ಮಾಡೆಲ್ಗಳಲ್ಲ. ಸೊ ಯಾವುದೋ ಒಂದು ಬಟ್ಟೆನ ಹಾಕೊಂಡು ಡಿಸ್ಪ್ಲೇ ಮಾಡ್ತೀವಿ ಅಥವಾ ಒಂದು ಬ್ರ್ಯಾಂಡ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತಲ್ಲ, ಒಂದು ಕ್ಯಾರೆಕ್ಟರ್ ಆಗಿ ನಾವು ಕಾಣಿಸ್ಕೋಬೇಕು. ಈ ಸ್ಟುಡಿಯೋದಲ್ಲಿ ಇವತ್ತು ಅವರ ಹುಡ್ದಪ್ಪ ಆಗಿರೋದ್ರಿಂದ ಅವ್ರು ತುಂಬಾ ಇಷ್ಟ ಪಡುವಂತ ಒಂದು ಸ್ವೀಟ್ ತರಿಸ್ತೀನಿ ನಾನೀಗ. ಹೌದಾ? ಏನ್ ಇಷ್ಟ? ತುಂಬಾ ಎಲ್ಲಾನೂ ಇಷ್ಟನೇ ನನಗೆ. ಕಾಜುವಲ್ ಮಾಡಿರೋದು ಬಿಟ್ಟು ಇನ್ನೇನೇ ಸ್ವೀಟ್ಸ್ ಕೊಟ್ಟರು ಇಷ್ಟ. ಓಕೆ, ನಾನು ಒಂದು ಸ್ವೀಟ್ ತರಿಸ್ತೀನಿ ಈಗ. ಲೆಟ್ ಮೀ ಹ್ಯಾವ್ ದ ಸ್ವೀಟ್. ರಿಯಲಿ? ಇದೊಂದು ರೀತಿ ಚೂ ಮಂತ್ರಕಾಳಿ ಅನ್ನೋ ತರ ನನ್ನ ಕೈಯಲ್ಲಿ ಒಂದು ಸ್ವೀಟ್ ಬಂದಿದೆ. ಇದು ಇದು ತುಂಬಾ ಅಂಗಡಿಲಿ ಹುಡುಕಿಸಿದ ಮೇಲೆ ಸಿಕ್ಕಿರೋ ಸ್ವೀಟ್. ಇದು ರಸಮಲಾಯ್ ಹೇಳ್ಬಿಟ್ರಲ್ಲ, ಇಷ್ಟೊಂದು ಪಂಚಪ್ರಾಣ ಇರೋ ಈ ಸ್ವೀಟ್ ಮೇಲೆ ಈಗ ಸದ್ಯಕ್ಕೆ ಅಧಿಕಾರ ಇರೋದು ನಿಮ್ಮದೇ. ಇದರ ಮೇಲೆ ಹೆಸರು ಬರೆದಿರೋದು ಹರಿಪ್ರಿಯ ಅಂತಾನೆ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಎಫರ್ಟ್. ಯಾ, ಥ್ಯಾಂಕ್ ಯು. ಪ್ಲೀಸ್ ಹ್ಯಾವ್ ಇಟ್, ಹ್ಯಾವ್ ಇಟ್, ಹ್ಯಾವ್ ಇಟ್. ಏನ್ ಎಮ್ಮೆ ಆಗಿದೆ ಅಂತಲ್ಲ, ಕಣ್ಣು ಹಾಕ್ಬಿಡಿ. ಇಲ್ಲಪ್ಪ, ನಾನು ನಂದು ಒಳ್ಳೆ ಕಣ್ಣು, ನೆವರ್ ಆತರ ಯಾವತ್ತೂ ಇಲ್ಲ. ನಾನು ಏತದೆ ಬೊಗಸೆ ತುಂಬಾ ಆಸೆ ನೀಡುವೆ, ಏತಕ್ಕೆ ಕನಸಿನಲ್ಲಿ ಮೀಸೆ ತಿನ್ನುವೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯು ಮೇಡ್ ಮಿ ಫೀಲ್ ಸ್ಪೆಷಲ್. ಹಬ್ಬದ ದಿನ ಅಂತೂ ಮನೆಯಲ್ಲಿ ಅಮ್ಮನೂ ಒಂದಷ್ಟು ಸ್ವೀಟ್ಸ್ ಮಾಡ್ತಾರೆ. ಸೊ ಹೊರಗಡೆಯಿಂದ ಒಂದಷ್ಟು ಸ್ವೀಟ್ಸ್ ತರ್ತಾರೆ. ಸೊ ಹಬ್ಬ ಮತ್ತೆ ಬರ್ಡೇ ಅಂತ ಬಂತು ಅಂದ್ರೆ ನಮ್ಮನೇಲಿ ಯಾವ್ದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಬಾಳೆ ಎಲೆ ಊಟ, ಎಲ್ಲಾ ತರ ಸ್ವೀಟ್ಸ್. ನಂದು ದೇವ್ರ ಮನೆ ಡಿಪಾರ್ಟ್ಮೆಂಟ್, ಅಮ್ಮಂದು ಅಡ್ಗೆ ಮನೆ ಡಿಪಾರ್ಟ್ಮೆಂಟ್, ಕ್ಲೀನಿಂಗ್ ಮಾಡೋದು ಎಲ್ಲಾನು. ದೇವ್ರ ಮನೆ ಕಂಪ್ಲೀಟ್ ಕ್ಲೀನ್ ಮಾಡೋದಾಗಿರ್ಬೋದು, ಡೆಕೋರೇಟ್ ಮಾಡೋದಾಗಿರ್ಬೋದು, ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ಮಾಡೋದಾಗಿರ್ಬೋದು, ಎಲ್ಲಾನು ಚಿಕ್ಕ ವಯಸ್ಸಿಂದಾನು ಅಮ್ಮ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಹೊರಗಡೆ ಹೆಂಗ ಅನ್ಸ್ಬಿಡುತ್ತೆ ಗೊತ್ತಾ, ಈ ಹೀರೋಯಿನ್ ಗೆ ಟೈಮ್ ಸಿಗಲ್ಲಪ್ಪ, ಇವ್ರು ಬರೀ ಆಕ್ಟಿಂಗ್ ಮಾಡ್ತಿರ್ತಾರೆ, ಇವ್ರು ಯಾವ ಪೂಜೆ ಪುರಸ್ಕಾರ ಮಾಡ್ಕೋಬೇಕು. ನಮ್ಮನೇಲಿ ಹಾಗೇನೆ, ಏನೇ ಹೀರೋಯಿನ್ ಆದ್ರೂ ಹೊರಗಡೆ. ಸೊ ಅದು ನನ್ನ ಕೆಲಸ, ಐ ಆಮ್ ಅರ್ನಿಂಗ್ ಔಟ್ ಆಫ್ ಇಟ್. ನಾನು ಹೋಗಿ ಎಲ್ಲಾರ ತರಾನೇ ಒಂದ್ ಕೆಲ್ಸಕ್ಕೆ ಹೋಗ್ತೀನಿ, ಅದ್ರಲ್ಲಿ ಒಂದ್ ಸ್ವಲ್ಪ ಹೆಸರು ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಕಂಪ್ನಿಗೆ ಅಷ್ಟೇ ಗೊತ್ತಾಗುತ್ತೆ. ಸೊ ನಾವೀಗ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಪ್ರೆಸ್ ಮೀಡಿಯಾ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಸೊ ನಾವು ಮಾಡುವಂತ ಸಿನಿಮಾಗಳೆಲ್ಲರೂ ನೋಡೋದ್ರಿಂದ, ಸೊ ಜನಕ್ಕೆ ನಾವ್ ಯಾರು ಅಂತ ಗೊತ್ತಾಗುತ್ತೆ, ಆ ಸಕ್ಸಸ್ ಅಥವಾ ಫೇಲ್ಯೂರ್ ಅದೆಲ್ಲಾನು ಜನಕ್ ಗೊತ್ತಾಗುತ್ತೆ. ಸೊ ಅದು ಬಿಟ್ರೆ ಅಮ್ಮನನ್ನ ಬೆಳೆಸಿರೋದ್ ಹಾಗೇನೆ, ಮನೆಗೆ ಬಂದ್ರೆ ಎಲ್ಲಾ ಕೆಲಸ ಗೊತ್ತಿರಬೇಕು. ಎಲ್ಲಾ ಕೆಲಸ ಇನ್ಫ್ಯಾಕ್ಟ್ ಮಾಡ್ತೀನಿ ನಾನು, ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ಅಡ್ಗೆ ಒಂದ್ ಬಿಟ್ಟು ಬೇರೆ ಏನೆಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತೀನಿ. ಅಯ್ಯೋ, ಹೆಣ್ಮಕ್ಳು ಮಾಡ್ಬೇಕಾಗಿರೋ ಕೆಲಸನೇ ಅದನ್ನ ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಅಂದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಬ್ಯಾಟಿಂಗ್ ಅದು ಚೆನ್ನಾಗಿ ಮಾಡ್ತೀನಿ. ನಿಮ್ಮ ನೋಡ್ತಿದ್ರೆ ಅಯ್ಯೋ ಅವ್ರ ಕೈ ಸುಕ್ಕಾಗುತ್ತೋ, ಏನೋ ತೆಗೆದ್ಬಿಡುತ್ತೋ, ಹಂಗ್ ಮೇಂಟೈನ್ ಮಾಡ್ತಿರ್ತಾರ ಅವರು ಅಂತೆಲ್ಲ ಅನಿಸ್ತಿರ್ತಿ ಯಾವಾಗ್ಲೂ ಜನಕ್ಕೆ? ಆತರ ಏನೂ ಇಲ್ಲ, ಬಿಕಾಸ್ ಎಲ್ಲಾರ ಮನೆ ಹೆಣ್ಮಕ್ಳು ಅವ್ರವ್ರಿಗೆ ಪ್ರೆಷಿಯಸ್. ಓಕೆ, ಟೆಲ್ ಮಿ, ಹಾಗಿದ್ರೆ ಸುಮ್ನೆ ಕೇಳ್ತೀನಿ ನಾನು, ಯಾವತ್ತಾದ್ರೂ ನೀವು ಹಾಗೆ ಮಾಡ್ತೀರಾ ಅಂತ? ಈಗ ಕಾಮನ್ ಪೀಪಲ್ ಹೆಂಗೆ ಅಂದ್ರೆ, ಒಂದು ಟೂತ್ ಪೇಸ್ಟ್ ಮುಗಿತಾ ಬಂದ್ರೆ ಕೊನೆಗೆ ಉಜ್ಜಿ 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 ಹಿಂಗ್ ತೆಗೆದು ತುದೀಲಿಂಗ್ ಪೇಸ್ಟ್ ಹಾಕೊಂಡು ಕಲಿಸ್ತೀವಿ ನಾವು ಕೊನೆ. ನೀವು ಹಾಗೆ ಮಾಡ್ತೀರಾ? ಅದು ಹೆಂಗೆ ಅಂತಂದ್ರೆ ಮಾಡ್ತೀನಿ, ಬಟ್ ಏನೋ ಅದು ಆಗೋದ್ಮೇಲೆ ಬೇರೆ ಯೂಸ್ ಮಾಡ್ಬೇಕು ಅಂತಲ್ಲ, ಬಟ್ ಐ ಕೀಪ್ ಇಟ್ ಅಸೈಡ್ ಟೈಮ್ ಸಿಕ್ತಾಗ ಅದನ್ನ ಮಾಡೋದಕ್ಕೆ. ಯಾಕೆ ಹರಿಪ್ರಿಯ ಹಂಗೆ ಇಷ್ಟ ಅಂದ್ರೆ, ಬಿಕಾಸ್ ಆಫ್ ಎಲ್ಲರ ತರ ಬದುಕುವಂತ ಹೆಣ್ಮಗಳು, ಹಾಗಾಗಿ ಎಲ್ಲರಿಗೂ ಯಾವಾಗ್ಲೂ ಇಷ್ಟ ಆಗೋಕ್ ಶುರು ಆಗ್ತಿರ್ತಾರೆ ಹರಿಪ್ರಿಯ ಅವರು. ಬಾಡಿ ಲೋಷನ್ ನನಗೆ ಒಂದು ಎಕ್ಸ್ಪೀರಿಯನ್ಸ್, ತುಂಬಾ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ ಮಾಯಿಶ್ಚರೈಸ್ ಮಾಡೋದಕ್ಕೆ. ಬಾಡಿ ಲೋಷನ್ ಖಾಲಿ ಆಗ್ತಾ ಬಂದಿದೆ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಖಾಲಿ ಆದ್ಮೇಲೆ ನಾನು ಅದನ್ನ ಬಿಸಾಡೋದು. ಸೊ ಅದನ್ನ ತುಂಬಾ ಜನ ಹೆಣ್ಮಕ್ಳು ರಿಲೇಟ್ ಮಾಡ್ಕೋಬಹುದು. ಕಟ್ ಮಾಡಿ, ಓಪನ್ ಮಾಡಿ, ಕಟ್ ಮಾಡಿ ಇಲ್ಲ, ಬಟ್ ಟೈಮ್ ಇರಬೇಕು ನನಗೆ ಶೂಟಿಂಗ್ ಎಲ್ಲ ಇದ್ದಾಗ. ಸೊ ಅದು ಆಲ್ಮೋಸ್ಟ್ ಎಂಪ್ಟಿ ಆಗಿರೋ ಬಾಟಲ್ಸ್ ಎಲ್ಲ ಒಂದ್ ಪಕ್ಕಕ್ಕೆಲ್ಲ ಇಟ್ಟಿರ್ತೀನಿ, ಹೊಸದೆಲ್ಲ ಓಪನ್ ಮಾಡಿ ಯೂಸ್ ಮಾಡ್ತಿರ್ತೀನಿ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ರಿಮೈನಿಂಗ್ ಎಲ್ಲಾನು ಯೂಸ್ ಮಾಡ್ತೀನಿ. ನಿಮ್ಗೆ ಯಾವಾಗ ಕೂತಾಗ ಅನಿಸ್ತಿರುತ್ತಾ, ಇನ್ಯಾರೋ ನಟಿಯರನ್ನ ನೋಡಿ ಅಥವಾ ಯಾರನ್ನ ನೋಡಿ ಈ ತರದ ಯಾವ್ದಾದ್ರು ಗುಣ ನಾನು ಬೆಳೆಸ್ಕೋಬೇಕಲ್ಲ, ಈ ತರದ ಒಂದು ಹ್ಯಾಬಿಟ್ ಬೆಳೆಸ್ಕೋಬೇಕು ಅಂತ ಯಾವತ್ತಾರು ಕೂತಾಗ ಅನಿಸ್ತಿರುತ್ತಾ? ಆ ತರ ಇನ್ಸ್ಪೈರ್ ಮಾಡುವಂತ ಗುಣಗಳು ಎಲ್ಲೂ ನಾನು ಕಂಡಿಲ್ಲ. ಬಿಕಾಸ್ ನಮ್ಮನೆ ನೀವು ತೆಲುಗು ಕೆಲಸ ಮಾಡಿರೋರು ತುಂಬಾ ಜನಕ್ಕೆ ಅದು ಗೊತ್ತು ಕೂಡ, ನೀವು ತುಳುವಿಂದನೇ ನಿಮ್ ಲೈಫ್ ಶುರು ಮಾಡಿರೋರು ತುಂಬಾ ಜನಕ್ಕೆ ಅದು ಗೊತ್ತಿದೆಯಲ್ಲ ಗೊತ್ತಿಲ್ಲ. ಮಲಯಾಳಂ ಅಲ್ಲಿ ಕೆಲಸ ಮಾಡಿರೋರು ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಒಂದ್ 5-6 ಭಾಷೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀರಿ, ಎಲ್ಲೋ ಯಾರೋ ಹೀರೋಯಿನ್
ನಂಗೊಂದು ಇನ್ಸ್ಪೈರ್ ಅಪ್ಪ ಇವರು ಅಂತೆಲ್ಲ ಅನ್ಸಿದ್ದುಂಟ. ಇನ್ ಪರ್ಟಿಕ್ಯುಲರ್ ಯಾವುದು ಈಗ ನೆನಪಾಗ್ತಿಲ್ಲ ನನಗೆ, ಬಟ್ ಸಿ ಎಲ್ಲರ ಹತ್ರನು ನಾಟ್ ಓನ್ಲಿ ನಟಿಯರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆರ್ಟಿಸ್ಟ್ಗಳು ಇರ್ತಾರಲ್ವಾ, ಸೊ ಅವ್ರ ಬಿಹೇವಿಯರಲ್ಲಿ ಏನೋ ಕಲಿಬೇಕು ಅಂತ ಅನ್ಸುತ್ತೆ. ಹೌ ದೇ ಗೆಟ್ ಅಲಾಂಗ್, ಯಾವುದೇ ಒಂದು ಆ ಇನ್ನೊಸೆನ್ಸ್ ಇರುತ್ತೆ ಅವರಲ್ಲಿ, ಯಾವುದೇ ಒಂದು ಈಗೋ ಕ್ಲಾಶಸ್ ಇರೋದಿಲ್ಲ. ಸೊ ಎಷ್ಟು ಆರಾಮಾಗಿ ಎಲ್ಲರ ಜೊತೆ ಬೆರೀತಿರ್ತಾರೆ, ಎಲ್ಲಂದ್ರೆ ಅಲ್ಲಿ ಕುತ್ಕೋತಾರೆ. ಸೊ ಕೊಟ್ಟಿದ್ದರ ಬಗ್ಗೆ ಅವ್ರಿಗೆ ಏನು ಡಯಟು ಇದೆಲ್ಲ ಏನೋ ಕಾನ್ಶಿಯಸ್ ಇರಲ್ಲ, ಬಟ್ ಸ್ಟಿಲ್ ಹಿಂದೆ ಮುಂದೆ ಯೋಚನೆ ಮಾಡಿದೆ ಎಲ್ಲಾನೂ ತಿನ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಡ್ ನಾನು ನಮ್ಮನೆ ನಾಯಿ ಮರಿಗಳಿಂದನೂ ಕಲಿಯೋದು ತುಂಬಾ ಇದೆ. ನಾವ್ ಒಂದ್ ನಿಮಿಷ ಮಾತಾಡ್ಬೇಡ ದೂರ ಹೋಗು ಅಂದ್ರೆ, ನಾವು ಮನುಷ್ಯರಿಗೆ ನಮ್ಗೆ ತುಂಬಾ ಈಗೋ ಇರುತ್ತೆ, ಮಾತಾಡ್ಬೇಡ ಅಂದಿದ್ದಾರೆ ನಾವೇನ್ ಮಾತಾಡೋದು ಅಂತ. ಬಟ್ ಅವ್ ಹಾಗಲ್ಲ, ಮಾತಾಡಿ ಬಂದು ಮತ್ತೆ ನಮ್ ಜೊತೆ ರಾಪೋ ಸರಿ ಮಾಡ್ಕೊಳ್ಳೋವರೆಗೂ ಬಿಡೋದಿಲ್ಲ. ಐ ಆಮ್ ಅ ವೆರಿ ಬಿಗ್ ಪೆಟ್ ಲವರ್, ನಿಮ್ಗೂ ಗೊತ್ತಲ್ಲ. ಕರೆಕ್ಟ್, ಆಫ್ ಕೋರ್ಸ್. ನಿಮ್ಮ ಲವ್ ಮಾಡೋರು ತುಂಬಾ ಜನ ಇದ್ದಾರೆ, ನನಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನನ್ನ ಕೊಲೆಗೂ, ಸರ್ ಅಭಿಮಾನಿಗಳು ಫೋನ್ ಮಾಡಕ್ ಶುರು ಮಾಡ್ತಿದ್ದಾರೆ, ಒಂದ್ ಕಾಲ್ ಕನೆಕ್ಟ್ ಮಾಡಿ ವಿಶ್ ಮಾಡಿಸ್ಬೇಕು ಅಂತ ಇದ್ ಮಾಡ್ತಿದ್ದಾರೆ. ಹಬ್ಬದಿನ ದೀಪಾವಳಿ ಹಬ್ಬ, ಅವ್ರ ಹುಟ್ಟಿದ ಹಬ್ಬ, ನಮ್ ಜೊತೆ ಮಾತಾಡೋದಕ್ಕೆ ಓವರ್ ದ ಫೋನ್ ಒಬ್ರು ಅಭಿಮಾನಿ ಮಾತಾಡೋಕ್ ರೆಡಿ ಆಗಿದ್ದಾರಂತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ಬಸನಗುಡಿ ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಿಡಿ ಮೇಡಮ್ ಅವ್ರ ಮುಂದೆ, ನಮ್ಮ ಹೆಸರು ತುಂಬಾ ಚಿಕ್ಕದು, ನಾವು ತುಂಬಾ ದೊಡ್ಡ ಅಭಿಮಾನಿ. ಯಾರಿದು? ಅವರೆಲ್ಲ ಫಿಲಮ್ಸ್ ತಪ್ಪದೇ ನೋಡಿದೀವಿ. ಎಸ್ ಸರಿ, ಒಂದೊಂದು ಫಿಲಮ್ ಅಂತ ಎರಡ್ ಮೂರ್ತಿ ನೋಡಿದೀವಿ, ಉಗ್ರ ಮತ್ತು ಐದತಿ ನೋಡಿದೀನಿ. ವಾವ್, ದೊಡ್ಡ ಮೈಲಿಗಲ್ಲು ಕೊಡ್ತಾರೆ ಮೇಡಮ್. ಹಾ, ಕರೆಕ್ಟ್ ಕರೆಕ್ಟ್. ಯಾವಾಗ್ಲಾರು ಮೀಟ್ ಆಗಿದೀರ ಅವ್ರನ್ನ? ಹಾ, ಮೀಟ್ ಆಗಿದ್ದೀನಿ. ಏ, ಯಾರಿದು, ಹೆಸರು ಹೇಳಿ ಪ್ಲೀಸ್. ಮಾತಾಡ್ಬೋದಾ ಮೇಡಮ್? ಮಾತಾಡು ಪ್ಲೀಸ್, ಮಾತಾಡಿ. ಹಾಯ್, ನಮಸ್ತೆ. ನಮಸ್ತೆ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ನಿಮ್ಮ ಒಳ್ಳೆ ದೊಡ್ಡ ಅಭಿಮಾನಿ ಮೇಡಮ್. ನಾವು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರೀಸೆಂಟ್ ಫಿಲಮ್ ಎಲ್ಲಿದೆ ಎಲ್ಲಿ ತನಕ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೀವಿ, ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಹೆಸರು ಹೇಳಿ ಅಲ್ವಾ? ಹೆಸರು ನೀವೇ ಕಂಡಿಡಿ ಮೇಡಮ್. ನಾವು ನಿಮ್ಮ ಅಭಿಮಾನಿ, ಎರಡು ಸತಿ ಮೀಟ್ ಕೂಡ ಆಗಿದ್ದೀವಿ. ಎರಡ್ ಮೂರ್ ಸರಿ ಮೀಟ್ ಮಾಡಿದೀವ? ಹೌದು. ಎಲ್ಲಿ ಅವ್ರ ಮನೆ ಎಲ್ಲ ಬೇರೆ ಕ್ಲೂ ಕೊಡಿ ಏನಾರು? ಮೊನ್ನೆ ಹತ್ರ ಒಂದ್ಸತಿ ಒಂದು ಶೂಟಿಂಗ್ ಅಲ್ಲಿ ಇದು ಮೀಟ್ ಮಾಡಿದ್ವಿ, ಎರಡು ಬೇರೆ ಕಡೆ ಮೀಟ್ ಮಾಡಿದ್ವಿ. ಬಟ್ ಫ್ಯಾಮಿಲಿಯರ್ ಇದೆಯಾ ಅಷ್ಟೇ? ವಾಯ್ಸ್ ವಾಯ್ಸ್ ಫ್ಯಾಮಿಲಿಯರ್ ಆಗಿದೆ, ಬಟ್ ಗೊತ್ತಾಗ್ತಿಲ್ಲ ಅಷ್ಟೇ. ಬಟ್ ವಾಯ್ಸ್ ಅಲ್ಲಿ ಖುಷಿ ಇದೆ ಅನ್ಸ್ತದೆ ನನಗೇನಪ್ಪ. ಇದೇನಾ ನಿಮ್ಗೆ ಕೊಡ್ತೀರ ಕ್ಲೂ? ಏ ಸಂತೋಷ, ನಂಗೆ ಗೊತ್ತಿಲ್ಲ ಕೇಳಿ. ಸಂತೋಷ್ ಅಲ್ಲ ಮೇಡಮ್, ತಪ್ಪು ತಪ್ಪು. ಏ ಸಂತೋಷ. ಹಾಯ್ ಸಂತೋಷ್. ಹಾಯ್ ಹಾಯ್. ತುಂಬಾ ನೋಡಿ, ಎಷ್ಟು ಬೇಗ ಕಣ್ಣು ಹಿಡಿದ್ಬಿಟ್ಟು. ಏನ್ ಮೂರ್ ಸರಿ ಮೀಟ್ ಮಾಡಿದೀವ? ಮೀಟ್ ಮಾಡ್ತಾನೆ ಇರ್ತಾರೆ, ಮೀಟ್ ಮಾಡ್ತಾನೆ ಇರ್ತೀರಾ. ಈಗ ಒಂದ್ ವಾರದ ಹಿಂದೆ ಇವ್ರ ಬ್ರದರ್ ಬರ್ತ್ಡೇ ದಿನ ಮೀಟ್ ಮಾಡಿದೀರಾ? ಅಂಡ್ ಇನ್ಫ್ಯಾಕ್ಟ್ ನನ್ನ ಸ್ಕೂಲ್ಗೆ ನನ್ನ ಸೈಕಲ್ ತುಳ್ಕೊಂಡು ಬ್ಯಾಗ್ ಹಾಕೊಂಡು ಹೋಗೋ ಡೇಸ್ ಇಂದಾನು ನನ್ನ ನೋಡ್ಕೊಂಡ್ ಬಂದಿದ್ದಾರೆ. ಸಂತೋಷ್ ಅಂತ ನನ್ನ ಅಣ್ಣನ ಕ್ಲಾಸ್ಮೇಟ್. ಅಣ್ಣನ ಹೆಸರೇನು? ಕೀರ್ತಿ. ಹಾಯ್ ಕೀರ್ತಿ. ಅವನು ಇದಾನ ಜೊತೆಯಲ್ಲಿ ಗೊತ್ತಿಲ್ಲ ನನಗೆ. ಹಾಯ್ ಕೀರ್ತಿ. ಹಲೋ. ಹಾಯ್ ಕೀರ್ತಿ. ಹಾಯ್, ಹೌ ಆರ್ ಯು ಡೂಯಿಂಗ್? ಐ'ಮ್ ಗುಡ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ ಇಲ್ಲಿ ನಿಮ್ಮ ಸಹೋದರಿ ಹುಟ್ಟಿದಬ್ಬದ ಸ್ಪೆಷಲ್ ಅಲ್ಲಿ ಕೂತಿದ್ದಾರೆ ಇಲ್ಲಿ. ಹಾಯ್. ಹಾಯ್. ಹೆಂಗಿರುತ್ತೆ ಕೀರ್ತಿ ಮನೇಲಿ ಹುಟ್ಟಿದಬ್ಬ? ಹೆಂಗಿರುತ್ತೆ ಕೀರ್ತಿ ಮನೇಲಿ? ಸ್ವಲ್ಪ ಜೋರ ಇರುತ್ತೆ. ಓಕೆ. ಕೇಕ್ ತರೋದು, ನೈಟ್ ಸರ್ಪ್ರೈಸ್, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಓಕೆ, ಟೆಲ್ ಮಿ ಒನ್ ಥಿಂಗ್, ನೀವು ಅಣ್ಣ ತಂಗಿ ಆಗಿರೋದ್ರಿಂದ ಹಿಂದಿನ ದಿನ ಹರಿಪ್ರಿಯ ಗೊತ್ತಿರುತ್ತಾ, ನಾಳೆ ಇವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ಅಂತ ಅವರು ಸುಮ್ನೆ ಮಲ್ಕೊಳ್ಳೋ ನಾಟಕ ಆಡೋದು, ಮಧ್ಯರಾತ್ರಿ ನೀವೆಲ್ಲ ಹೋಗಿ ಎದುರಿಸೋದು. ಆಕ್ಚುಲಿ ಬರ್ಡೇ ದಿನ ಬೇಗ ನಿದ್ದೆ ಬರುತ್ತೆ. ಆಕ್ಚುಲಿ ಹೆಂಗಾಗ್ಬಿಡಿದೆ ಅಂತಂದ್ರೆ, ಬರ್ತಡೇ ಇರೋದು ಕಾಮನ್ ಆಗ್ಬಿಟ್ಟಿದೆ. ಓಕೆ. ಚಿಕ್ಕ ಮಕ್ಕಳಿದಾಗ ಏನೋ ಸರ್ಪ್ರೈಸ್ ಮಾಡುವುದಾಗಿತ್ತು, ಈಗ ಆಲ್ಮೋಸ್ಟ್ ಎಲ್ಲ ಗೊತ್ತು. ಈಗ ಬರ್ತಡೇ ಅಂದ್ರೆ ಏನೋ ಕೇಕ್ ಕಾಮನ್ ಇದ್ದೇ ಇರುತ್ತೆ. ಈಗ ಸರ್ಪ್ರೈಸಿಂಗ್ ಆಗಿ ಆಕ್ಟ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಅವ್ರ ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಪಾಪ, ನಂಗೆ ಗೊತ್ತಿತ್ತು ಅಂದ್ಬಿಟ್ರೆ ಅವ್ರು ಅಷ್ಟು ಕಷ್ಟಪಟ್ಟಿರೋದು ಹೊರಟೋಗುತ್ತೆ. ಓಹೋ, ಹಂಗಾ ಇದು? ವಾವ್ ಅಂತಲ್ಲ ಹಿಂಗ. ಓ ಮೈ ಗಾಡ್, ರಿಯಲಿ? ಸೂಪರ್ ಮಾಡ್ಕೋದ್ರೆ ಅಡಿ ಒಂದ್ಸ ಕೀರ್ತಿ ಮತ್ತು ಸಂತೋಷ್ಗೆ. ಕೀರ್ತಿಗೆ ಮನೆಯಲ್ಲೇ ಇರ್ತಾನೆ, ನಾನು ಅವನ್ಗೆ ಹೇಳ್ತಾ ಇರ್ತೀನಿ. ಬಟ್ ನಿಂಗೂ ಹ್ಯಾಪಿ ಹಬ್ಬ ಕೀರ್ತಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಷ್ಟೇ, ಹ್ಯಾಪಿ ದೀಪಾವಳಿ. ಎಷ್ಟು ನಮ್ಗೆ ಅಣ್ಣ ಕಚ್ಚಾಡ್ದೆ ಇರೋ ದಿನಾನೇ ಇಲ್ಲ ನಾವು. ಅಂಡ್ ಇನ್ಫ್ಯಾಕ್ಟ್ ನಮ್ಮ ಮಧ್ಯೆ ಅಣ್ಣ ತಂಗಿ ಅಂತ, ಅಣ್ಣ ಅಂತ ಕರೆಯೋದು, ತಂಗಿ ಅಂತ ಕೇರ್ ಮಾಡೋದು, ಈ ತರದಿಲ್ಲ. ಅಂಡ್ ಏಜ್ ಡಿಫ್ರೆನ್ಸ್ ಕೂಡ ಒಂದ್ ದೊಡ್ಡವನು ನಾನು ಚಿಕ್ಕವಳು ಆ ತರದಿಲ್ಲ. ಸೊ ವಿ ಬಿಹೇವ್ ಲೈಕ್ ಫ್ರೆಂಡ್ಸ್, ಅಥವಾ
ಕಿತ್ತಾಡೋದು ಹಾಗೆ ಇರುತ್ತೆ. ನಾನು ಹೇಳ್ಬಿಡ್ತೀನಿ ಅಲ್ಲ, ಇಬ್ರು ಹೆಂಗೆ ಅಂದ್ರೆ ಎಲ್ಲಿ ಹೋದ್ರು ಒಟ್ಟೊಟ್ಟಿಗೆ ಹೋಗ್ತಾರೆ, ಅದು ಅರ್ಲಿ ಮಾರ್ನಿಂಗ್ ಜಿಮ್ ಮಾಡಕ್ ಹೋದ್ರು ಅಷ್ಟೇ, ಬ್ಯಾಡ್ಮಿಂಟನ್ ಆಡಕ್ ಹೋದ್ರು ಅಷ್ಟೇ, ಊಟ ತಿಂಡಿ ತಿಂದ್ರು ಅಷ್ಟೇ, ಅಥವಾ ಯಾವ್ದೋ ಒಂದು ಪ್ರೆಸ್ ಮೀಟ್ ಹೋದ್ರು ಅಷ್ಟೇ, ಎಲ್ಲಾ ಕಡೆ ಕೂಡ. ನಾನು ಯಾವಾಗ್ಲೂ ಅಂತಿರ್ತೀನಿ ಏನ್ ಇಬ್ರು ಬಿಟ್ಟಿರೋದೇ ಇಲ್ವಾ. ಇಲ್ಲ, ಟಚ್ ಫುಡ್ ಫ್ಯಾಮಿಲಿ ಈಸ್ ಲೈಕ್ ದಟ್. ಒಂದು ಬಾಂಡಿಂಗ್ ಇದೆ ಅಲ್ವಾ, ತುಂಬಾ ಸ್ಟ್ರಾಂಗ್ ಆಗಿದೆ ಟಚ್ ಫುಡ್. ಸೊ ಅದು ಹಾಗೆ ಇರ್ಲಿ ಅವತ್ತಿಗೂ. ಅಂಡ್ ಅವ್ರು ಕೊಡುವಂತ ಸಪೋರ್ಟ್ ಏನೇ, ಅಮ್ಮ ಮತ್ತೆ ಅಣ್ಣ ಅವರಿಬ್ರು ಕೊಡುವಂತ ಸಪೋರ್ಟ್ ಏನೇ ನನ್ಗೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಸಂತೋಷ್ಗೆ ಹೇಳ್ತೀನಿ. ಅಂಡ್ ಸಂತೋಷ್, ಥ್ಯಾಂಕ್ ಯು ಸಂತೋಷ್ ಫಾರ್ ದ ವಿಶಸ್. ನಾನು ನಮ್ಮ ಅಣ್ಣನೇ ಅಣ್ಣ ಅಂತ ಕರೆಯಲ್ಲ, ಇನ್ನು ಅಣ್ಣನ ಫ್ರೆಂಡ್ನ ಅಣ್ಣ ಅಂತ ಕರೆಯಲ್ಲ. ಸೊ ಅಂತ ಹೆಸರಿಟ್ಟು ಕರೆದಿನ ಅಭ್ಯಾಸ. ಅಂಡ್ ನನ್ನ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಅವರು, ನಾವು ತುಂಬಾ ಲಾಂಗ್ ಡ್ರೈವ್ಸ್ ಹೋಗ್ತಿರ್ತೀವಿ, ಸಿನಿಮಾಗಳು ನೋಡ್ತೀವಿ ಒಟ್ಟಿಗೆ, ಅಂಡ್ ವಿ ಆಲ್ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಅಥವಾ ಬರ್ತ್ಡೇಸ್ ಎಲ್ಲಾನು. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ಸ್ ಫಾರ್ ದ ಕಾಲ್. ಸಂತೋಷ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೀರ್ತಿ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಪಾತ್ರಗಳ ಆಯ್ಕೆ ಮೂಲಕ ಜನರಿಗೆ ಹತ್ರ ಆಗ್ತಾ ಹೋಗ್ತೀರಾ, ಎಲ್ಲಾ ತರದ ಪಾತ್ರವನ್ನ ಚೂಸ್ ಮಾಡಿ ಪಿಕ್ ಮಾಡ್ತೀರಾ, ಸುಮ್ ಸುಮ್ ನಂಗೆ ಆಕ್ಟ್ ಮಾಡ್ಕೊಂಡ್ ಬಂದ್ಬಿಡಲ್ಲ, ಇದೆಲ್ಲ ಹೆಂಗೆ, ಈ ತರದ ಆಯಾಮಕ್ಕೆಲ್ಲ ಹೇಗೆ ಹೋಗ್ತಾ ಇದ್ರಿ? ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಹೌದು, ಇಂಡಸ್ಟ್ರಿಗೆ ಪ್ಲಾನ್ ಮಾಡಿ ಬಂದಿದ್ದಿಲ್ಲ, ಪ್ಲಾನ್ ಮಾಡಿ ಇಂಥ ಒಂದು ಬ್ಯಾನರ್ ಅಥವಾ ಇಂಥ ಒಂದು ಆಕ್ಟರ್ ಜೊತೆನೆ ಆಕ್ಟ್ ಮಾಡಬೇಕು ಅಂತ ಕಾದಿದ್ದಿಲ್ಲ. ಕಾಲೇಜ್ ಮಾಡುವಾಗ ಒಂದು ತುಳು ಸಿನಿಮಾದ ಆಫರ್ ಬಂದಿದ್ದು, ಅದಾದ್ಮೇಲೆ ಆ ಸಿನಿಮಾ ಸ್ಟಿಲ್ಸ್ ಎಲ್ಲ ಕನ್ನಡ ಪೇಪರ್ ಅಲ್ಲಿ ಬರಕ್ ಶುರುವಾಯ್ತು, ಕನ್ನಡ ಸಿನಿಮಾಗಳು ಮಾಡಿದೆ. ಯಾರಿದ್ರು ಐಕಾನ್, ಯಾರಿದ್ರು ಇಂಥವರಪ್ಪ ಹೀರೋ ಇವರಪ್ಪ ಹೀರೋಯಿನ್ ಅಂತ ಯಾರಿದ್ರು ತಲೆ? ನನ್ಗೆ ಯಾವತ್ತೂ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಆಫರ್ ಬಂದಾಗ್ಲೂ ನಾನು ಮಾಡಲ್ಲ ಅಂತಾನೆ ಬೇಡ ಅಂತಾನೆ ಹೇಳಿದ್ದು. ಬಟ್ ಅದಾದ್ಮೇಲೆ ಅಮ್ಮ ಅಂಡ್ ಅಣ್ಣ ಅವರು ಲೈಕ್ ನಿನ್ಗೆ ಇಷ್ಟ ಆಯ್ತು ಅಂದ್ರೆ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರು. ಐ ಥಾಟ್ ಕಾಲೇಜ್ ಹಾಲಿಡೇಸು, ಒಂದು ಏನೋ ತುಳು ಸಿನಿಮಾ ಮಾಡಿಬಿಟ್ಟು ವಾಪಸ್ ಕಾಲೇಜ್ಗೆ ಹೋಗ್ಬೋದು ಅಂತ. ಬಟ್ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಡೈರೆಕ್ಟರ್ ರಿಚರ್ಡ್ ಕ್ಯಾಸ್ಟಲಿನ ಅವರು ಮತ್ತೆ ಅವರ ವೈಫ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ನಾವು ಮಂಗಳೂರಿಗೆ ಹೋಗಿದ್ದು ಫಸ್ಟ್ ಟೈಮ್ ಸಿನಿಮಾ ಶೂಟಿಂಗ್ ಅಂತಾನೆ ಹೋಗಿದ್ದು. ಸೊ ಅವರ ಮನೆಯಲ್ಲೇನೆ ಮೇಲೆ ಮಾಸ್ಟರ್ ಬೆಡ್ರೂಮ್ ಬಿಟ್ಕೊಟ್ರು. ಸೊ ಅಲ್ಲೇನೆ ಮನೆ ಮಕ್ಕಳನ್ನ ಹೇಗೆ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಮತ್ತೆ ನನ್ನ ತಾಯಿನ. ಅಣ್ಣ ಕೂಡ ಬಂದು ವಿಸಿಟ್ ಮಾಡಿ ಹೋಗ್ತಿದ್ದ. ಫಸ್ಟ್ ನೀರ್ ದೋಸೆ ತಿಂದಿದ್ ನಾನು ಅವ್ರ ಮನೆಯಲ್ಲೇ. ಆವಾಗ ನನ್ಗೆ ನಾನು ನೀರ್ ದೋಸೆ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀರ್ ದೋಸೆ ಫಿಶ್ ಕರಿ ಎಲ್ಲ ತಿಂದಿದ್ ಫಸ್ಟ್ ನಾನು ಅವ್ರ ಮನೆಯಲ್ಲೇನೆ. ಬಟ್ ಆ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿತ್ತಲ್ವಾ. ಸೊ ಶೂಟಿಂಗ್ ಅಂದ್ರೆ ಹೀಗೆ ಇರುತ್ತೆ, ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರುತ್ತೆ, ಇಷ್ಟು ಕೇರ್ ಅಂಡ್ ಕನ್ಸರ್ನ್ ಇರುತ್ತೆ ಅಂತ ಹಂಗ್ ಶುರು ಆಗಿದ್ದು. ಸೊ ಓಕೆ, ಇನ್ನೊಂದು ಕನ್ನಡ ಸಿನಿಮಾ ಆಫರ್ ಬಂತು, ಒಪ್ಕೊಂಡೆ. ಆವಾಗ ರೋಲ್ಸ್ ಸೆಲೆಕ್ಷನ್ ಹೇಗ್ ಮಾಡ್ಬೇಕು ಅಥವಾ ಇಂಥ ಒಂದು ಬ್ಯಾನರ್ ಅಥವಾ ಇಂಥ ಒಂದು ಟೀಮ್ಗೆನೆ ಕಾಯ್ಬೇಕು ನಾನು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಸೊ ಬಂದಂತ ಕತೆಗಳಲ್ಲಿ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ ಒಪ್ಕೊಂಡು ಮಾಡ್ತಿದ್ದೆ. ಬಟ್ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದ ಸಿನಿಮಾಗಳಂದ್ರೆ ಸೌಂದರ್ಯ ಅವ್ರದ್ದು ಮತ್ತೆ ಶ್ರೀದೇವಿ ಅವ್ರದ್ದು, ಇವರಿಬ್ಬರು ಸಿನಿಮಾಗಳು ತುಂಬಾ ಫಾಲೋ ಮಾಡ್ತಿದ್ದೆ. ಐ ರಿಯಲಿ ಮಿಸ್ ದೆಮ್ ಬಿಕಾಸ್ ನನ್ನ ಲೈಫಲ್ಲಿ ಒಂದ್ಸರಿ ಮೀಟ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಇಬ್ಬರು ಮೀಟ್ ಮಾಡಿಲ್ಲ. ಶ್ರೀದೇವಿ ಅವರ ಫ್ರೆಂಡ್ಸ್ ಅಂದ್ರೆ ಮಧುಬಾಲ ಮ್ಯಾಮ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದೆ. ರನ್ನಾ ಸಿನಿಮಾದಲ್ಲಿ ಇದ್ರಿ? ಹೌದು. ಅದೊಂದು ಎಕ್ಸ್ಪೀರಿಯನ್ಸ್. ಒಂದು ಫೋಟೋಶೂಟ್ ದಿನ, ರನ್ನಾ ಫೋಟೋಶೂಟ್ ದಿನ ನಾನು ಕ್ಯಾರವನ್ ಇಳಿದು ಹೋಗ್ತಿದ್ದೀನಿ, ಮಧುಬಾಲ ಮ್ಯಾಮ್ ಆ ಕಡೆ ಕ್ಯಾರವನ್ ಇಂದ ಇಳಿದು ಬರ್ತಾ ಇದಾರೆ. ಸೊ ಮಧ್ಯದಲ್ಲಿ ಫೋಟೋಶೂಟ್ ಮಾಡುವಂತ ಜಾಗ, ಆ ಕಡೆ ಈ ಕಡೆಯಿಂದ ಬರ್ತಾ ಇದೀವಿ. ದೂರದಿಂದ ನಾನ್ ಎಕ್ಸೈಟ್ ಆದೆ, ಸೊ ಹಾಯ್ ಹೇಳೋಣ ಹತ್ರ ಹೋಗಿ ಮಾತಾಡೋಣ ಅಂತ ನಾನು ಬೇಗ ಬೇಗ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಅವರು ಅಷ್ಟೇ ಎಕ್ಸೈಟ್ ಆಗಿ ಹಾಯ್ ಅನ್ಕೊಂಡು ಬರ್ತಾ ಇದಾರೆ. ಆಸ್ ಲೈಕ್ ಪರಿಚಯ ಇಲ್ವಲ್ಲ, ಹೇಗೆ ಇವ್ರಿಗೆ ಹೇಗೆ ಗೊತ್ತು? ಕನ್ನಡ ಮೂವೀಸು ಅವ್ರು ಅಷ್ಟು ಫಾಲೋ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಬೇರೆ ಕಡೆನೆ ಇರೋದ್ರಿಂದ. ಸೊ ಅವ್ರು ತುಂಬ ಎಕ್ಸೈಟ್ ಆಗಿ ಹತ್ರ ಬಂದ ತಕ್ಷಣ ಒಂದು ಸ್ವಲ್ಪ ಸ್ಮೈಲ್ ಕಮ್ಮಿ ಆಯ್ತು. ಹಾಯ್ ಐ ಥಾಟ್ ಸಂಬಡಿ, ಯಾಕೆ ಏನಾಯ್ತು ಅಂದೆ. ಐ ವಾಸ್ ವಿತ್ ಫುಲ್ ಮೇಕಪ್, ಫುಲ್ ಐ ಎಲ್ಲಾನು ಬರೆದು ತುಂಬ ಫುಲ್ ಮೇಕಪ್ ಅಲ್ಲಿದೆ ಫೋಟೋಶೂಟ್ ದಿನ. ದೂರದಿಂದ ಶ್ರೀ ಅನ್ಕೊಂಡೆ ನಾನು, ವೈ ಡಿಡ್ ಶ್ರೀ ಕಮ್ ಹಿಯರ್ ಅಂತ. ನಾನು ಯಾವ ಶ್ರೀ ಅಂತ ನಂಗೆ ಗೊತ್ತಾಗ್ತಿಲ್ಲ, ಶ್ರೀದೇವಿ ಮ್ಯಾಮ್ ಅಂತ ಅನ್ಕೊಂಡಿದ್ರಂತೆ ರನ್ನಾ ಬಂದ ಟೈಮ್ ಅಲ್ಲಿ. ಯಾ ಸೊ ದೂರದಿಂದ ವೈ ಡಿಡ್ ಶ್ರೀ ಕಮ್ ಹಿಯರ್ ಅಂತ ಶಿ ಸ್ಟಾರ್ಟೆಡ್ ಕಮಿಂಗ್ ಟುವರ್ಡ್ಸ್ ಮೀ ಅಂತೆ. ಹಾಯ್ ಅನ್ಕೊಂಡು ಹತ್ರ ಬರೋ ಟೈಮ್ ಗೊತ್ತಾಯ್ತು ಬೇರೆ ಯಾರೋ ಇದು ಅಂತ. ತುಂಬಾ ಜನ ಕಮೆಂಟ್ ಮಾಡಿದಾರೆ ಅಂತ ಮಾಡಿದ್ದಾರೆ, ಶ್ರೀದೇವಿಗೆ ಕಮೆಂಟ್ ಮಾಡಿದ್ದಾರೆ, ಶ್ರೀದೇವಿ ಅವ್ರಿಗೆ ತುಂಬಾ ಕಮೆಂಟ್ಸ್ ಬಂದಿರೋದು. ಸೊ ನನಗೆ ಅದೊಂದು ಬಯೋಪಿಕ್ ಮಾಡ್ಬೇಕು ಅವ್ರದ್ದು ಅಂತ ಆಸೆ ಇದೆ. ನೋಡೋಣ. ನಾವು ಆಂಧ್ರಪ್ರದೇಶದಲ್ಲಿ ಯಾರೊಬ್ರು ಮಾಡಿದ್ದು ನೋಡಿದ್ವಿ ಇತ್ತೀಚೆಗೆ, ಆ ನಟಿ ಬಗ್ಗೆ ಸಿನಿಮಾ ವೆಲ್ ಡಿಸರ್ವ್ ನ್ಯಾಷನಲ್ ಅವಾರ್ಡ್ ಅದು. ಸೀರಿಯಸ್ಲಿ ಅವ್ರಿಗೆ ಈ ಸರಿ ನ್ಯಾಷನಲ್ ಅವಾರ್ಡ್ ಬಂತು, ನಂಗೆ ತುಂಬಾನೇ ಖುಷಿ ಆಯ್ತು. ಮಹಾನಟಿ ಹೌದು, ಕೀರ್ತಿ ಸುರೇಶ್ ಅವರು ಮಾಡಿದ್ದು. ಕನ್ನಡದ ಒಂದು ಸಿನಿಮಾ ಬಂದ್ರೆ ಬೇರೆ ಭಾಗದಿಂದ ನಟಿಯರು ಬರ್ತಾರೆ ಇಲ್ಲಿ ಆಕ್ಟ್ ಮಾಡ್ತಾರೆ ಅಂತ, ಇಲ್ಲಿದ್ದಾರೆ ನೋಡಿ ನಮ್ಮ ನಟಿ ಬೇರೆ ಕಡೆ ಹೋಗಿ ನಮ್ಮ ಬಾವುಟ ನೆಟ್ ಬಂದಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಅಂಡ್ ಐ ಫೀಲ್ ಪ್ರೌಡ್ ಅಬೌಟ್ ಇಟ್ ಬಿಕಾಸ್ ಅಲ್ಲಿ ಹೋಗಿ ಮತ್ತೆ ನಾನು ವಾಪಸ್ ಕನ್ನಡಕ್ಕೆ ನನ್ನ ಕರ್ಕೊಂಡ್ ಬಂದಿದ್ದು ಉಗ್ರಂ.
ಐ ಫೆಲ್ಟ್ ನೈಸ್, ಯಾಕಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಗಳು ನನ್ಗೆ ಇಲ್ಲೇ ಸಿಕ್ಕಿದ್ರೆ ಬೇರೆ ಭಾಷೆಗೆ ನಾನು ಹೋಗ್ತಿರ್ಲಿಲ್ಲ, ಇಲ್ಲೇ ಉಳಿತಿದ್ದೆ. ಸೊ ಆ ಥರದ ಪ್ರಾಜೆಕ್ಟ್ಗಳನ್ನ ಹುಡ್ಕೊಂಡು ಹೋದೆ. ಬಟ್ ಉಗ್ರಂ ನನ್ನ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಮತ್ತೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಈಗ ಬೇರೆ ಭಾಷೆ ಆಫರ್ಗಳು ಬಂದರೂ ಕೂಡ ನನಗೆ ಇಲ್ಲಿ ಸಿನಿಮಾ ಮುಗಿಸಿ ಖಾಲಿ ಟೈಮ್ ಇದ್ರೆ ಮಾತ್ರ ಬೇರೆ ಸಿನಿಮಾ ನಾನು ಕೇಳಬೇಕು. ನನ್ನ ಪಾತ್ರ, ನನಗೆ ಇಫ್ ಯು ಅಬ್ಸರ್ವ್ ಮೈ ಕೆರಿಯರ್ ಅಥವಾ ನನ್ನ ಏನೋ ಗ್ರೋತ್ ಇನ್ ದ ಇಂಡಸ್ಟ್ರಿ ಅಬ್ಸರ್ವ್ ಮಾಡಿದ್ರೆ, ಸೊ ಪರ್ಟಿಕ್ಯುಲರ್ ಆಗಿ ಒಂದು ಏನೋ ಸ್ಟಾರ್ ಹೀರೋನೇ ಇರಬೇಕು ಈ ಸಿನಿಮಾ ಅಲ್ಲಿ, ಅಥವಾ ಸ್ಟಾರ್ ಡಿರೆಕ್ಟರ್ ಇರಬೇಕು, ಅಥವಾ ಇಂಥ ಪ್ರೊಡಕ್ಷನ್ ಇದನ್ನು ಪ್ರೊಡ್ಯೂಸ್ ಮಾಡಬೇಕು, ಆ ಥರದ್ದಿಲ್ಲ. ಸೊ ನನಗೆ ಒಂದು ಒಳ್ಳೆ ಕತೆ, ಒಳ್ಳೆ ಕತೆ ಆಗಿರಬೇಕು, ಅದರಲ್ಲಿ ನನ್ನ ರೋಲ್ಗೆ ತುಂಬ ಇಂಪಾರ್ಟೆನ್ಸ್ ಇರಬೇಕು. ಆಸ್ ಐ ಟೋಲ್ಡ್ ಯು, ಅದೊಂದು ಅಡಿಕ್ಷನ್, ಒಂದು ಸಿನಿಮಾ ಗೆದ್ಮೇಲೆ ಆ ಗೆಲ್ಲೋದಕ್ಕೆ ನಾನು ಒಂದು ಕಾರಣ ಆಗಿರ್ಬೇಕು ಅಂತ ಅನ್ಸ್ಕೋಬೇಕು. ಕಳೆದ ದೀಪಾವಳಿಗಿಂತ ಈ ದೀಪಾವಳಿ ಮಧ್ಯಾಹ್ನ ನಾವೇನಾದ್ರು ಮಾತಾಡೋದಾದ್ರೆ ಇಡೀ ಜನರಿಗೆ, ಮತ್ತು ಕನ್ನಡದ ಒಂದು 100 ಡೇಸ್ ಮೂವಿ ಅಂತ ನಾವು ನೋಡಿದ್ದಾದ್ರೆ ಬೆಲ್ಬಾಟಮ್ ಒಂದು ಲಿಸ್ಟ್ ಬಂದೇ ಬರುತ್ತೆ. ಹೌದು, ಈ ವರ್ಷದ ಮೊದಲನೇ ರಿಲೀಸ್ ಅದು. ಸೊ ಈಗ ಕನ್ನಡ ಗೊತ್ತಿಲ್ಲ ರಿಲೀಸ್ ಆದ್ರೆ ಅದು ನನ್ನ 6ನೇ ರಿಲೀಸ್ ಆಗುತ್ತೆ ಈ ವರ್ಷ. ಸೊ ನನಗೆ 6 ಸಿನಿಮಾಗಳು ರಿಲೀಸ್ ಆಯ್ತು ಅನ್ನೋ ಒಂದು ನಂಬರ್ಗಿಂತನೂ ಈ 6 ಬೇರೆ ಬೇರೆ ತರದ ಸಿನಿಮಾಗಳು. ಬೆಲ್ ಬಾಟಮ್ ರೆಟ್ರೋ ಲುಕ್ ಆಗಿತ್ತಾ, ಡಾಟರ್ ಆಫ್ ಪಾರ್ವತಮ್ಮ ಅಲ್ಲಿ ನಾನು ಆಫೀಸರ್ ಆಗಿ ಕಾಣಿಸ್ಕೊಂಡೆ, ಮತ್ತೆ ಸೂಜಿದಾರ ಅಲ್ಲಿ ಒಂದು ಮಿಡ್ಲ್ ಕ್ಲಾಸ್ ವಿಮೆನ್ ಆಗಿ ಕಾಣಿಸ್ಕೊಂಡೆ, ಮತ್ತೆ ಕುರುಕ್ಷೇತ್ರ ಅಲ್ಲಿ ಮೈಥೊಲಾಜಿಕಲ್ ಸಿನಿಮಾ ಆಗಿತ್ತು ಅದು, ಮತ್ತೆ ಎಲ್ಲಿದ್ದ ಇಲ್ಲಿ ತನಕ ಬಂದು ಒಂದು ಪ್ರೆಸೆಂಟ್ ಜನರೇಷನ್ ಒಂದು ಲವ್ ಸ್ಟೋರಿ ಆಗಿತ್ತು, ಅದು ಒಂದು ಕಮರ್ಷಿಯಲ್ ಸಿನಿಮಾ ಅದು. ಅಂಡ್ ಈಗ ಕನ್ನಡ ಗೊತ್ತಿಲ್ಲ ರಿಲೀಸ್ ಆಗ್ತಾ ಇರೋದು, ಈಗ ಬೆಂಗಳೂರಲ್ಲಿ ನಾವೆಲ್ಲರೂ ಏನ್ ಫೇಸ್ ಮಾಡ್ತಾ ಇದೀವಿ, ನಾವೆಲ್ಲ ಒಂದು ಕನ್ನಡ ಪ್ರೇಮಿಗಳು, ಯಾರಾದ್ರೂ ಕನ್ನಡ ಮಾತಾಡಿಲ್ಲ ಅಂದ್ರೆ ಕಲ್ಸಕ್ ಹೋಗ್ತೀವಿ, ಕಲಿತ್ರೆ ಖುಷಿ ಆಗುತ್ತೆ, ಯಾರಾದ್ರೂ ಕಲೀಲಿಲ್ಲ ಅಂದಾಗ ಅದೇನ್ ಬೇಜಾರಾಗುತ್ತೆ, ಅಥವಾ ನಮ್ಮ ಎಕ್ಸ್ಪೀರಿಯನ್ಸಸ್ ಏನಿದೆ, ಸೊ ಅದನ್ನೆಲ್ಲ ಒಟ್ಟುಗೂಡಿಸಿ ಮಾಡಿರುವಂತ ಒಂದು ಸಿನಿಮಾ. 6 ಸಿನಿಮಾಗಳಾಯ್ತು, ಕಥಾ ಸಂಗಮ ಕೂಡ ರಿಲೀಸ್ ಆಗುತ್ತೆ. ರಿಷಭ್ ಅವರು, ನಾನು ಮತ್ತೆ ನಮ್ಮ ತಂಡ 7 ಕಥೆಗಳು ಸೇರಿ ಮೋಸ್ಟ್ ಬ್ಯುಸಿಯೆಸ್ಟ್ ಹೀರೋಯಿನ್ ಈ ಕ್ಷಣಕ್ಕೆ ನನ್ನ ಪ್ರಕಾರ. ಇಷ್ಟೆಲ್ಲದ ನಡುವೆ ಈ ಫ್ರೆಂಡ್ಸ್ಗೆಲ್ಲ ಟೈಮ್ ಕೊಡೋದು, ನೈಟ್ ಔಟ್ ಹೋಗೋದು, ಅಲ್ಲೆಲ್ಲ ಕುತ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಹೋಗಿ ತಿನ್ನೋದು ಅಥವಾ ಇನ್ನೆಲ್ಲ ಇದೆಲ್ಲ ಮಾಡ್ತೀರಾ ಇಲ್ವಾ? ಮಾಡ್ತೀನಿ. ನೀವು ಐ ತಿಂಕ್ ನನ್ನ ಸ್ಟೇಟಸ್ ಕೇಕು, ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್, ಸೊ ಅದಕ್ಕೆ ಚಾಕ್ಲೇಟ್ ಸಾಸ್ ಹಾಕಿರ್ತೀವಿ. ಇಟ್ಸ್ ಅ ಕೇಕ್ ಫಡ್ಜ್, ಅದು ನಂಗೆ ಇಷ್ಟ. ಅದು ಅದೇ, ಇಟ್ಸ್ ಲೈಕ್ ಅ ಕಾಂಬಿನೇಷನ್ ಆಫ್ ಹಾಟ್ ಅಂಡ್ ಕೋಲ್ಡ್, ಕೋಲ್ಡ್ ಐಸ್ ಕ್ರೀಮು, ಬಿಸಿ ಕೇಕು, ಬಿಸಿ ಏನು ಚಾಕ್ಲೇಟ್ ಸಾಸ್. ಎಕ್ಸ್ಪ್ಲೈನ್ ಮಾಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಕೊಡ್ರಪ್ಪ ತಿನ್ಸೋಣ. ಐ ಯು ಸೀರಿಯಸ್? ದಿಸ್ ಇಸ್ ರಿಯಲಿ ಅಮೇಝಿಂಗ್. ನೀವು ಇಷ್ಟಪಡೋದು ಇಷ್ಟಪಟ್ಟಿದೆಲ್ಲ ಬರ್ತದೆ, ಅದಕ್ಕೆ ಸ್ಪೆಷಲ್ ಆಗಿರ್ಬೇಕು ಅಂತಿದ್ದೆ. ಹೇ, ದಿಸ್ ಇಸ್ ರಿಯಲಿ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ಹ್ಯಾವ್ ಎ ಟೇಸ್ಟ್. ಸೋ ದಿಸ್ ಇಸ್ ಕೇಕ್, ಐಸ್ ಕ್ರೀಮ್, ಮೆನ್ ಚಾಕ್ಲೇಟ್ ಸಾಸ್ ಸ್ವಲ್ಪ ಡ್ರೈ ಆಗಿದೆ. ಸೊ ಇದು ಹೀಗೆ ತಿನ್ನೋದು. ವೆರಿ ಲಿಟಲ್ ವ್ಯಕ್ತಿಯವ್ರ ಬೇನಿಲ್ಲ. ಹೋಗಿ ಚಿಕ್ಕ ಚಿಕ್ಕ ಖುಷಿಗಳು ಇವೆಲ್ಲ ನನಗೆ. ಸೊ ಬಟ್ ಎಷ್ಟು ಅಂದ್ರೆ ದಟ್ ವಿಲ್ ಮೇಕ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ತಿಂದು ಐ ತಿಂಕ್ ಆಲ್ಮೋಸ್ಟ್ 6 ಮಂತ್ಸ್ ಆಗುತ್ತೆ ಅನ್ಸುತ್ತೆ. ನನಗೆ ತುಂಬಾ ಈಗ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಥ್ಯಾಂಕ್ ಯು, ಅಥವಾ ಪ್ರೆಸ್ ಮೀಟ್ಸ್, ಮೂವಿ ಪ್ರಮೋಷನ್ಸ್, ಡಬ್ಬಿಂಗ್ ಇರೋದ್ರಿಂದ ಸಿಕ್ಕವರೇ ಮಾತಾಡ್ತಿರ್ತೀನಿ ಅಲ್ವಾ. ಸೊ ರೀಸೆಂಟ್ಲಿ ನನ್ನ ವೋಕಲ್ ಕಾರ್ಡ್ಸ್ ಒಂದು ಸ್ವಲ್ಪ ಎಫೆಕ್ಟ್ ಆಗಿತ್ತು ಬಿಕಾಸ್ ಆಫ್ ಹೆಕ್ಟಿಕ್ ಸ್ಕೆಡ್ಯೂಲ್. ಸೊ ಹಾಗಾಗಿ ಐಸ್ ಕ್ರೀಮ್ ಏನು ತಿನ್ನೋ ಹಾಗಿರ್ಲಿಲ್ಲ. ಸೊ ಕೆಲಸ ಫಸ್ಟ್ ಅಲ್ವಾ, ಕಮಿಟ್ಮೆಂಟ್ ಫಸ್ಟ್, ಅದೆಲ್ಲ ಕೆಲಸ ಮುಗಿಸಿ ಯಾವುದೋ ಒಂದು ಡಬ್ಬಿಂಗ್ ಮುಗೀತು ಅಂದ್ಬಿಟ್ಟು ಒಂದು 6 ತಿಂಗಳು ಹಿಂದೆ ತಿಂದಿದ್ದೆ ಕೇಕ್ ಫಡ್ಜ್. ಅದ್ ಬಿಟ್ರೆ ಇವತ್ತೆ ಥ್ಯಾಂಕ್ಸ್ ಟು ಯು. ಆಫ್ ಕೋರ್ಸ್, ನಿಮ್ ಸ್ಪೆಷಲ್ ದಿನ ಸ್ಪೆಷಲ್ ಆಗಿರ್ಲಿ ಅಂತ ನಮ್ ಮನಸ್ಸಿಗೆ. ನಮ್ಗೆ ಮನೇಲಿ ಒಂದ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನ್ ನಡೆಯುತ್ತೆ ಅಂತ ನಂಗೆ ಕರೆಕ್ಟ್ ಆಗಿ ಹೇಳ್ಬೇಕು, ಸುಳ್ಳು ಹೇಳೋಂಗಿಲ್ಲ. 28 ವರ್ಷ ಆಯ್ತು, ಇನ್ನೇ ಹುಡ್ದಪ್ಪ ಆಯ್ತಮ್ಮ, ಇನ್ನಾದ್ರೂ ಮದುವೆ ಮಾಡ್ಕೋ ಅಂತ ಅಮ್ಮ ಹೇಳಿದ್ದುಂಟ. ಹೇಳ್ತಿರ್ತಾರೆ ಈಗ, ಐ ಮೀನ್ ಎಲ್ಲಾ ಹೆಣ್ಮಕ್ಳಿಗೂ ಅದು ಹೇಳೋದು ಸಾಮಾನ್ಯ. ಅಂಡ್ ಸ್ಪೆಷಲಿ ಅಮ್ಮ ಏನು ಅಂತಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ 16 ವರ್ಷ. ಸೊ ಈಗ 28 ಆಗ್ತಿದೆ ಅಂದ್ರೆ ಒಂದು 12 ವರ್ಷದಿಂದ ನಾನು ಎವ್ರಿ ಡೇ ಆಲ್ಮೋಸ್ಟ್ ಶೂಟಿಂಗ್ ಅಥವಾ ಡಬ್ಬಿಂಗ್ ಏನೋ ಒಂದು ಕೆಲಸ ಮಾಡ್ತಾ ಇರೋದು ನೋಡ್ತಾನೆ ಇದ್ದಾರೆ. ಅವ್ರು ಏನಂತಂದ್ರೆ ರಿಲ್ಯಾಕ್ಸ್ ಆಗು, ಸೆಟಲ್ ಆಗು, ಮದ್ವೆ ಮಾಡ್ಕೋ. ಅಂದ್ರೆ ಲಾಜಿಕ್ ಏನೋ, ಬಿಜಿ ಇದೀರಿ ಅದಕ್ಕೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಹುಡುಗನ್ ನೋಡಕ್ ಆಗ್ತಿಲ್ಲ ಯಾರು ಅಂತ, ಇಂತ ಒಂದು ಗುಡ್ಡ ಬ್ಯಾಡೋ ಯೋಚನೆ ಮಾಡೋಕು ಟೈಮ್ ಇಲ್ಲ ಈಗ. ಅದ್ ಹೌದು, ಅದ್ ಹೌದು, ಅದು ನಿಜಾನೇ. ಎಲ್ಲ ಯಾರ ಮೇಲೆ ಒಂಚೂರು ಕ್ರಶ್ ಆಗಿಲ್ವಾ?
ಲೆಟ್ ಮೀ ಟೆಲ್ ಯು ದಿಸ್ ಬಿಕಾಸ್ ಎಲ್ಲರೂ ನಾನು ಇದನ್ನು ಶೇರ್ ಮಾಡಿಲ್ಲ. ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಹಬ್ಬದ್ದಿನ ಹುಟ್ಟಿದ ಹರಿಪ್ರಿಯಾ ತಮ್ಮ ಪ್ರೀತಿಯಾಗಿದ್ರ ಬಗ್ಗೆ ಹೇಳ್ತಿದ್ದಾರೆ. ಮಿಸ್ ಮಾಡಿದೆ, ಕಮ್ ಆನ್ ರೆಡಿ. ನೀವೀಗ ಕಾನ್ಶಿಯಸ್ ಮಾಡಿದ್ರಿ ನನ್ನ. ಇಲ್ಲ ಹೇಳಿ. ಇಟ್ಸ್ ಬೀನ್ 5 ಇಯರ್ಸ್. ನಾನೊಂದು ಯಾರನ್ನಾದ್ರೂ ಇಷ್ಟಪಟ್ಟು ಅಥವಾ ಒಂದು ಲವ್ ಮಾಡಿ ಅಥವಾ ನನ್ನ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಿ ಅಥವಾ ನನ್ನ ಲೈಫ್ ಪಾರ್ಟ್ನರ್ ಹೆಂಗಿರ್ಬೇಕು ಅಥವಾ ಈ ರೀತಿ ಕ್ವಾಲಿಟೀಸ್ ಇರಬೇಕು ಅಂತ ಅದೊಂದು ಹುಡುಕಾಟ ಇರುತ್ತೆ. ಯೂಶಲಿ ಎಲ್ಲರ ಲೈಫಲ್ಲಿ ಹುಡುಗರಿಗೂ ಹುಡುಗಿರಿಗೂ ಇರುತ್ತೆ, ಇಂಥ ಅವರು ನನ್ನ ಲೈಫಿಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನ. ಸೊ ಈ ರೀತಿ ಒಂದು ಯೋಚನೆ ಮಾಡಿನೇ ನಾನು 5 ಇಯರ್ಸ್ ಆಯಿತು. 5 ಇಯರ್ಸ್ ಬ್ಯಾಕ್ ಅಫ್ಕೋರ್ಸ್ ಐ ವಾಸ್ ಇನ್ ಲವ್. ಅದು ಒಂದು ಟ್ರಸ್ಟ್ ಬ್ರೇಕ್ ಆದಂತ ಒಂದು ಸಂದರ್ಭ ಅವಾಗ. ಸೊ ಅದಾದ್ಮೇಲೆ ಆ ಟ್ರಸ್ಟ್ ನ ನಾನು ಯಾರ ಮೇಲೂ ಅಂತ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಐ ಡೋಂಟ್ ನೋ, ಐ ಆಮ್ ನಾಟ್ ಏಬಲ್ ಟು ಬಿಲ್ಡ್ ದಟ್ ಟ್ರಸ್ಟ್ ಅಗೇನ್. ಅದು ಒಂದು ನನ್ನಲ್ಲಿ ನಡೀತಾ ಇರುವಂತದ್ದು. ಅದು ಬಿಟ್ಟರೆ ಈಗ ನಾನು ಯಾರಾದ್ರೂ ಇಷ್ಟಪಟ್ಟೆ ಅಂತಂದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ. ಸೊ ಅವರು ಅವ್ರಿಗೇನು ಬೇಕಾಗುತ್ತೆ, ಅವ್ರಿಗೇನು ಈ ಥರದ್ದು ಅಂದರೆ ಡೈವರ್ಷನ್ಸ್ ಇರುತ್ತೆ. ಸೊ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ. ಸೊ ಈ 5 ಇಯರ್ಸ್ ಅಲ್ಲಿ ನಾನು ಐ ವಾಸ್ ವೆರಿ ಬ್ಯುಸಿ, ಐ ವಾಸ್ ವೆರಿ ಆಕ್ಯುಪೈಡ್, ಬರೀ ಕೆಲಸ 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 ಅಂತಿದ್ದೆ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ ನಿಜ ಹೇಳಬೇಕು ಅಂತಂದ್ರೆ. ಬಟ್ ಪ್ರೀತಿ ಸೋತ್ ಮೇಲೆ ಮತ್ತೆ ಬೇಜಾರಾಗೋಯ್ತು, ಆಚೆ ಬಂದ್ಬಿಟ್ಟೆ, ಆ ಟೈಮ್ ಎಷ್ಟು ತಗೊಂಡ್ರಿ? ಇಲ್ಲ, ಲೈಕ್ ಐ ಆಮ್ ವೆರಿ ಪ್ರಾಕ್ಟಿಕಲ್. ಬೇಜಾರಾಗೋಯ್ತು ಅಂತಂದ್ರೆ ಒಂದು ಟ್ರಸ್ಟ್ ಅಂತ ಒಂದಿರುತ್ತೆ, ಯಾವುದೋ ಒಂದು ರೀಸನ್ ಇಂದ ಆ ಟ್ರಸ್ಟ್ ಒಂದು ಬ್ರೇಕ್ ಆಯಿತು. ಸೊ ಆ ಇಂಪ್ಯಾಕ್ಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಬಿಕಾಸ್ ಒಂದ್ ಪರ್ಸನ್ ನಾವು ಅಷ್ಟೊಂದು ಟ್ರಸ್ಟ್ ಮಾಡಿದಾಗ, ಟ್ರಸ್ಟ್ ಬ್ರೇಕ್ ಆದಾಗ ಮತ್ತೆ ಇನ್ನೊಬ್ಬರ ಮೇಲೆ ಆ ಟ್ರಸ್ಟ್ ಇಡೋದಕ್ಕೆ ತುಂಬಾನೇ ಭಯ ಆಗುತ್ತೆ, ತುಂಬಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಸೊ ಅದಾದ್ಮೇಲೆ ನನ್ಗೆ ಯಾರ ಮೇಲೂ ಆ ರೀತಿ ಆ ಫೀಲಿಂಗ್ಸ್ ಅನ್ಸೇ ಇಲ್ಲ, ಆ ಯೋಚನೆ ಬಂದೇ ಇಲ್ಲ. ಐ ಥಿಂಕ್ ಈಗ ಇಫ್ ಐ ಲುಕ್ ಬ್ಯಾಕ್ ಅನ್ಸಿ 5 ಇಯರ್ಸ್ ಆಗೋಯ್ತಾ ಅನ್ಸುತ್ತೆ. ಈ 5 ಇಯರ್ಸ್ ಅಲ್ಲೇ ಐ ವಾಸ್ ಓನ್ಲಿ ವರ್ಕಿಂಗ್. ಎಷ್ಟು ಸಿನಿಮಾಗಳನ್ನ ಮುಗಿಸ್ದೆ, ಈಗ ಆಲ್ಮೋಸ್ಟ್ ಈಗ ಎಲ್ಲಾ ಲ್ಯಾಂಗ್ವೇಜಸ್ ಸೇರಿಸಿದ್ರೆ 40-41 ಸಿನಿಮಾ ಆಗ್ತಾ ಬರ್ತಿದೆ. ಅಂಡ್ ಐ ಆಮ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಮೈ ಲೈಫ್, ನನ್ನ ಕೆರಿಯರ್ ಬಗ್ಗೆ, ನನ್ನ ಸಿನಿಮಾಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಸಿಗ್ತಾ ಇದೆ. ಐ ಡೋಂಟ್ ನೋ, ಎಲ್ಲಾರ್ ಲೈಫಲ್ಲೂ ಆ ತರದ್ದು ಗಾಯಗಳಿರುತ್ತೆ ಅನ್ಸುತ್ತೆ ಅಲ್ಲ. ಸೊ ಸಿ, ಪ್ರತಿಯೊಬ್ಬರು ನಮ್ಮ ಲೈಫಲ್ಲಿ ಬರೋದು ಏನೋ ಒಂದು ಹೇಳ್ಕೊಡೋದಕ್ಕೆ, ಏನೋ ಒಂದು ಕಲಿಸೋದಕ್ಕೆ ಬರ್ತಾರೆ ಅನ್ನೋದು ಐ ಸ್ಟ್ರಾಂಗ್ಲಿ ಬಿಲೀವ್. ಅಂಡ್ ಐ ಬಿಲೀವ್ ಇನ್ ಕರ್ಮ. ಇಟ್ಸ್ ಅ ಸರ್ಕಲ್. ನಾವೇನ್ ಮಾಡ್ತೀವಿ ಅದು ಮತ್ತೆ ನಮ್ಗೆ ಎಫೆಕ್ಟ್ ಮಾಡುತ್ತೆ, ನಾವು ಒಳ್ಳೇದು ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ. ಸೊ ಐ ಬಿಲೀವ್ ಇನ್ ದಟ್. ಅಂಡ್ ಪ್ರತಿಯೊಬ್ರು ಯಾರೋ ಒಬ್ರು ಫ್ರೆಂಡ್ ಆಗಿ ನನ್ನ ಲೈಫಿಗೆ ಬಂದಿದ್ರು ನನಗೆ ಏನೋ ಹೇಳ್ಕೊಟ್ಟು ಹೋಗಿರ್ತಾರೆ, ಅಥವಾ ಒಳ್ಳೇದೋ ಕೆಟ್ಟದ್ದು ಮತ್ತೆ ಆ ಗಾಯ ಆಗಬಾರ್ದು ಅಂತ ಎಚ್ಚರಿಕೆನ ಅಥವಾ ಆಗ್ಬಿಡ್ತೀನಿ ಅಂತ ಭಯನ, ಆ ಥಾಟೇ ಬಂದಿಲ್ಲ ನನಗೆ. ಇನ್ಫ್ಯಾಕ್ಟ್ ಐ ಡೋಂಟ್ ನೋ, ಅದಾದ್ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ವರ್ಕ್ ಮೇಲೆ ಹೊರಟೋಯ್ತು. ನನ್ಗೇನ್ ಗೊತ್ತಾ, ಐ ಆಮ್ ವೆರಿ ಶ್ಯೂರ್ ಅಟ್ ವಾಟ್ ಐ ವಾಂಟ್. ಸೊ ನೆವರ್ ಫೆಲ್ಟ್ ರಿಪೆಂಟ್ ಮಾಡ್ಕೊಳ್ಳೋದು ಅಥವಾ ಮತ್ತೇನೋ ಫೆಲ್ಟ್ ಆಗೇ ಇಲ್ಲ ಇವತ್ತವರೆಗೂ? ಆ ಟೈಮಲ್ಲಿ ಅಫ್ಕೋರ್ಸ್ ಆಗಿರುತ್ತೆ, ಬಿಕಾಸ್ ದಟ್ ವಾಸ್ ಸೋ ಟ್ರೂ. ಸೊ ಆ ಮೂಮೆಂಟ್ ಅಲ್ಲಿ ನಮ್ಗೆ ಅದೊಂದು ಅನ್ಸುತ್ತೆ, ಇಷ್ಟೊಂದು ಟ್ರಸ್ಟ್, ಇಷ್ಟೊಂದು ಒಂದು ಇದು ಬ್ರೇಕ್ ಆದಾಗ ಒಂದ್ ಭಯ ಆಗ್ಬಿಡತ್ತೆ, ಇನ್ ಯಾರನ್ನು ನಂಬಕ್ಕಾಗಲ್ಲ ನಾವು. ಸೊ ಆ ನಂಬಿಕೆನ ಮತ್ತೆ ಯಾವಾಗ ನಾನು ಬಿಲ್ಡ್ ಮಾಡ್ಕೋತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಐ ಆಮ್ ಬೀನ್ ರಿಯಲಿ ಬಿಸಿ ವಿತ್ ಮೈ ವರ್ಕ್, ಕೆಲಸ 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 ಅಂತಾನೆ ಎವ್ರಿ ಡೇ ಆಲ್ಮೋಸ್ಟ್ ಐ ಆಮ್ ಬಿಸಿ. ಐ ಕ್ಯಾನ್ ಸೆನ್ಸ್ ಆನ್ ಯುವರ್ ಐಸ್. ಏನಿಲ್ಲ, ನೀವು ಅದಕ್ಕೊಂದು ಕ್ಲೋಸ್ ಅಪ್ ಆಗಿ ಇಲ್ಲ ಮಾಡ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ. ಬಟ್ ಆದ್ರೆ ಆ ಫೀಲ್ ಅವಾಗ ಅವಾಗ ಅನಿಸ್ತಲ್ಲ, ಅವಾಗ ಬಟ್ ಒಂದು ಶಬಾಷ್ ಯಾಕೆ ಹೇಳ್ಬೇಕು ಗೊತ್ತಾ, ಅದರಿಂದ ಆಚೆ ಸಿ ಈ ತರದ್ದು ನಾಟ್ ಓನ್ಲಿ ಹರಿಪ್ರಿಯಾ ಅಂತಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗೋಗಿರುತ್ತೆ, ಹೆಣ್ಮಕ್ಳಿಗೆಲ್ಲ ಗಂಡ್ಮಕ್ಳಿಗೆ. ಅದರಿಂದ ಓವರ್ಕಮ್ ಆಗಿ ಯಾರಾದ್ರೂ ಒಬ್ರು ಏನಾದ್ರು ಮಾಡಬಹುದು ಅಂತ ಎಕ್ಸಾಂಪಲ್ ಕೊಟ್ರೆ ನಿಮ್ ಒನ್ ಆಫ್ ದಿ ಪರ್ಸನಾಲಿಟಿ, ಅದನ್ನ ಮುಗಿಸಿ ನಾನು ನನ್ನ ತರದಿಂದ ನಾನು ಏನ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಕೊಡ್ತಿದ್ರೆ, ಒಂದೊಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ರೆ. ಇಲ್ಲ, ಇಟ್ಸ್ ಬೀನ್ ಲೈಕ್ ನನ್ಗೆ ವರ್ಕ್ ಕೊಡುವಷ್ಟು ಖುಷಿ ಇನ್ನೇನು ಕೊಡೋದಿಲ್ಲ. ನಾನು ಕೆಲಸ ಮಾಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗಿರ್ತೀನಿ, ಅಮ್ಮ ಅದು ನನಗೆ ಹೇಳ್ತಾರೆ, ಕೆಲಸ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗಿರ್ತೀಯೋ, ಎಷ್ಟು ಐ ಫೀಲ್ ದಟ್ ಐ ಆಮ್ ವಾಂಟೆಡ್ ಸಮ್ವೇರ್, ನಾನು ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಐ ಫೀಲ್ ರಿಯಲಿ ನೈಸ್ ಅಬೌಟ್ ಮೈ ವರ್ಕ್. ಮದುವೆ ಯಾವಾಗ? ಮದುವೆ ಏನು ಅಬ್ರಪ್ಟ್ ಆಗಿ ಮಧ್ಯದಲ್ಲಿ ಕ್ವೆಶನ್, ಮದುವೆ ಯಾವಾಗ? ನನ್ನ ಲೈಫಲ್ಲಿ ನಾನು ಏನು ಪ್ಲಾನ್ ಮಾಡಿದ್ದಿಲ್ಲ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ನನ್ ಎರಡರಲ್ಲೂ ನಂಬಿಕೆ ಇದೆ. ನನ್ಗೆ ಲವ್ ಅರೇಂಜ್ ಎರಡರಲ್ಲೂ ನಂಗೆ ನಂಬಿಕೆ ಇದೆ. ಕದಿಯವ್ರು ಎಲ್ಲಿದಾರಪ್ಪ ಗೊತ್ತಿಲ್ವೇ? ಸದ್ಯಕ್ಕೆ ಲವ್ ಆಗಿಲ್ಲ, ಸದ್ಯಕ್ಕೆ ಲವ್ ಆಗಿಲ್ಲ. ಹತ್ತಿರದಲ್ಲಿ ಲವ್ ಮಾಡಿದ್ದಿದ್ರೆ ನಾನು ಈಗ ನನ್ನ ಈ ವರ್ಕ್ ಸ್ಕೆಡ್ಯೂಲ್ಗೆ ಹುಡುಗ ಓಡೋಟೋಗಿರೋನು. ಟೈಮೇ ಇಲ್ಲ, ನಮ್ಮ ಅಮ್ಮ ಅಣ್ಣ ಆಗಿರೋದಕ್ಕೆ, ನನ್ನ ಫ್ಯಾಮಿಲಿ ಆಗಿರೋದಕ್ಕೆ ಅವ್ರು ತಡ್ಕೊಂಡಿದ್ದಾರೆ. ನಾನು ಮಾಡ್ಕೊಂಡು ಬರಬೇಕು ಅಂತವ್ರು ಲವ್ ಆಗಬೇಕು. ಡೆಫಿನೆಟ್ಲಿ ಯೆಸ್. ಹತ್ರ ಇದ್ದಾರೆ 50%? ಹತ್ರ ಇದ್ದಾರೆ
ತುಂಬಾ ಪ್ರಪೋಸಲ್ಸ್ ಅಂತೂ ಇದೆ. 50% ಎಲ್ಲರೂ ಇದಾರ? ಏನು ಇಲ್ಲ, ನನ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಸಿ, ನನ್ಗೆ ಒಂದು 10% ಯಾರು ದಾಟಿದಾರ? ಒಂದ್ ಪರ್ಸನ್ ನಾನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನನ್ಗೆ ಟೈಮ್ ಇರಬೇಕು, ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಟೈಮ್ ಇಲ್ಲ ನನ್ಗೆ. ಈಗ ಅಮ್ಮ ತುಂಬಾ ಏನೋ ಸೀರಿಯಸ್ ಆಗಿ ಓಕೆ ಸೆಟ್ಲ್ ಆಗ್ಬೇಕು, ಮದ್ವೆ ಮಾಡ್ಕೋಬೇಕು ನೀನು ಈಗ ಅಂತ ಅವ್ರ ತಲೆಯಲ್ಲಿದೆ. ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಹುಡುಕ್ತಾ ಇದಾರೆ. ಅಂಡ್ ತುಂಬಾ ಪ್ರಪೋಸಲ್ಸ್ ಬಂದಿರೋದು ಇದೆ. ಬಟ್ ಅವ್ರನ್ನ ಮೀಟ್ ಮಾಡಕ್ಕಾಗ್ಲಿ ಮಾತಾಡಕ್ಕಾದ್ರೆ ಟೈಮ್ ಇರ್ಬೇಕಲ್ವಾ? ಅವ್ರು ಮದ್ವೆ ಮಾಡ್ಕೊಳ್ಳೋರು ಬುಡಪ್ಪ ಇವಾಗ್ಲೇ ಟೈಮ್ ಇಲ್ಲ, ಮದ್ವೆ ಮಾಡ್ಕೊಂಡ್ಮೇಲೆ ಇನ್ನೇ ಟೈಮ್ ಕೊಡ್ತಾರೆ ಅಂತ ಓಟ ಹೋಗ್ತಾರೆ. ಓಡಿ ಇಲ್ಲ, ನಾನು ಮದ್ವೆ ಮಾಡ್ಕೊಂಡ್ಮೇಲೆ ಸಿ ಐ ಟೋಲ್ಡ್ ಯು ನನ್ಗೆ ಏನ್ ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಇರುತ್ತೆ. ಸೊ ಮದ್ವೆ ಆದ್ಮೇಲೆ ಐ ವಾಂಟ್ ಟು ಬಿ ಯುನೋ ಫ್ಯಾಮಿಲಿ ಪರ್ಸನ್, ಹೋಮ್ ಮೇಕರ್. ಹೋಮ್ ಮೇಕರ್, ಯಾ. ನೋ ಆಕ್ಟಿಂಗ್, ನಥಿಂಗ್? ಆಕ್ಟಿಂಗ್ ಐ ಡೋಂಟ್ ನೋ, ಬಟ್ ಮೇ ಬಿ ಐ ವಿಲ್ ಡೆಫಿನೆಟ್ಲಿ ಟೇಕ್ ಅ ಬ್ರೇಕ್. ಯಾಕಂದ್ರೆ ಪ್ರೊಡಕ್ಷನ್ ಪ್ಲಾನ್ಸ್ ಇದೆ, ಅಂಡ್ ಬೇರೆ ಬೇರೆ ಬಿಸ್ನೆಸ್ ಪ್ಲಾನ್ಸ್ ಕೂಡ ಇದೆ. ಹೌದು. ಸೊ ಆಕ್ಟಿವ್ ಆಗಂತೂ ಇರ್ತೀನಿ, ಮನೆಯಲ್ಲಂತೂ ಸುಮ್ಮನೆ ಕುತ್ಕೊಂಡು ಲೇಜಿ ಆಗಂತೂ ಇರಲ್ಲ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ ಫಾರ್ ಶೋರ್. ಸೊ ಅದು ಬಿಟ್ಟರೆ ಮದುವೆ ಅಂತ ನಾನು ಆದಾಗ ಕಂಪ್ಲೀಟ್ ಟೈಮ್ನ ಫ್ಯಾಮಿಲಿಗೆ ಡೆಡಿಕೇಟೆಡ್ ಆಗಿ ಕೊಡಬೇಕು ಅಂತ ನನ್ನ ಆಸೆ. ಟೆಲ್ ಮಿ, ನಾನು ಸ್ಟ್ರೈಟ್ ಕ್ವೆಶ್ಚನ್ ಕೇಳ್ತೀನಿ, ಸ್ಟ್ರೈಟ್ ಆನ್ಸರ್ ಚಿಕ್ಕದಾಗಿ ಕೊಟ್ಕೊಂಡು. ನಂಬರ್ 1, ಚಿಕ್ಕಬಳ್ಳಾಪುರ. ಅಂದ್ರೆ ರಾಪಿಡ್ ಆ, ಇದು ಏನು ಶುಡ್ ಐ ಆನ್ಸರ್ ಇನ್ ಅ ಸೆಂಟೆನ್ಸ್? ನೋ, ಚಿಕ್ಕ ಚಿಕ್ಕ ವರ್ಡ್. ಚಿಕ್ಕಬಳ್ಳಾಪುರ. ನಮ್ಮ ತಂದೆ ಜೊತೆ ನೆನಪುಗಳು ನಂಗೆ ತುಂಬಾ ಇದೆ. ಫ್ಯಾಷನ್? ಫ್ಯಾಷನ್, ಫ್ಯಾಷನ್ ಅಂದ ತಕ್ಷಣ ಕಂಫರ್ಟೇ ನಂಗೆ ನೆನಪಾಗೋದು. ಬೇಕ್ರಿ? ನಮ್ದೇ ವಿ ಆರ್ ಕೆ ಬೇಕ್ರಿ. ಬ್ರ್ಯಾಂಡ್ ಬಂತಿವತ್ತ ಆಚೆಗೆ. ವಿ ರಾಮಕೃಷ್ಣಪ್ಪ ಅಂತ ತಾತನ ಹೆಸರು. ಸೊ ಅಪ್ಪ ತಾತನ ಹೆಸರಲ್ಲೇ ಬೇಕ್ರಿ ಓಪನ್ ಮಾಡಿದ್ರು. ಗ್ಯಾಜೆಟ್ಸ್? ಗ್ಯಾಜೆಟ್ಸ್ ಅಂದ್ರೆ ನನ್ನ ಬರ್ಡೇ ಗಿಫ್ಟ್ಸ್. ಮೊಬೈಲ್? ಮೊಬೈಲ್ ಅಂದ ತಕ್ಷಣ ಕಮ್ಯುನಿಕೇಶನ್ ಅಷ್ಟೇ. ಅದು ನಾನು ಗೇಮ್ ಆಡಿ ಎಷ್ಟು ವರ್ಷ ಆಗಿದೆ ಗೊತ್ತಾ ಫೋನಲ್ಲಿ? ಮೇ ಬಿ ಸಿನಿಮಾ ಇಸ್ ಮೈ ಲೈಫ್, ನನಗೆ ಎಲ್ಲಾನು, ಸಿನಿಮಾ ಇಸ್ ಎವ್ರಿಥಿಂಗ್ ಫಾರ್ ಮಿ. ದರ್ಶನ್? ದರ್ಶನ್ ಅವರು ಅಂದ ತಕ್ಷಣ ಮೈಥಾಲಜಿಕಲ್ ಸಿನಿಮಾಗಳು. ಶಾಪಿಂಗ್? ಶಾಪಿಂಗ್, ಶಾಪಿಂಗ್ ನಂಗೆ ತುಂಬಾ ಇಷ್ಟ, ಬಟ್ ಐ ಡೋಂಟ್ ಗೋ ಔಟ್ ಅಂಡ್ ಶಾಪ್, ಆನ್ಲೈನ್ ಶಾಪಿಂಗ್ ತುಂಬಾ. ಈ ಡ್ರೆಸ್ ಅಲ್ಲಿದೆನಾ? ಇಂಟರ್ವ್ಯೂ? ಇಂಟರ್ವ್ಯೂ ನನ್ನ ಎಕ್ಸ್ಪೀರಿಯನ್ಸ್. ಗೋಲ್? ಗೋಲ್ ಇಟ್ಸ್ ಲೈಕ್ ನೆವರ್ ಎಂಡಿಂಗ್. ಹರಿಪ್ರಿಯಾ ಯಾಕೆ ಇರಿಟೇಟ್ ಆಗುತ್ತೆ? ಸುಳ್ಳು ಹೇಳೋದು ನಂಗೆ ಒಂದಿಷ್ಟ ಆಗಲ್ಲ, ಏನಿದ್ರು ಪ್ರಾಂಪ್ಟ್ ಆಗಿ. ಯಾರೋ ಒಂದು ಸ್ಕ್ರಿಪ್ಟ್ ಹೇಳ್ತಾರೆ, ಸ್ಕ್ರಿಪ್ಟ್ ಇಷ್ಟ ಆಗ್ತಿರಲ್ಲ, ಹೆಂಗ್ ಅವಾಯ್ಡ್ ಮಾಡ್ತೀರಿ? ನಾನು ಆಲ್ ದ ಬೆಸ್ಟ್, ನೆಕ್ಸ್ಟ್ ಸಿನಿಮಾ ಖಂಡಿತ ವರ್ಕ್ ಮಾಡೋಣ ಅಲ್ಲಿಗೆ. ಅದಕ್ಕೆ ಎಳ್ಳು ನೀರು ಬಿಟ್ಟಂಗ್ ಲೆಕ್ಕ ಅಂತ. ಬಟ್ ಯಾರನ್ನ ನಾನು ಸುಮ್ಮನೆ ಆ ಒಂದು ಲೂಪಲ್ಲಿ ಇಟ್ಟು ಹೇಳ್ತೀನಿ ಹೇಳ್ತೀನಿ ಅಂತ ಮಾಡ. ಹರಿಪ್ರಿಯಾ ಅವರು ಈ ತರದ ಆಂಗಲ್ ಅಲ್ಲಿ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ನನ್ನ ತರ ವಾವ್ ಅನಿಸ್ತದೆ. ನೋ, ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸಸ್ ಇನ್ ದ ಇಂಡಸ್ಟ್ರಿ, ಬಿಕಾಸ್ ವಿ ಮೆಟ್ ಟು ಯುನೋ ವಿ ಗೆಟ್ ಟು ಮೀಟ್ ಲಾಟ್ ಆಫ್ ಪೀಪಲ್ ಇನ್ ದ ಇಂಡಸ್ಟ್ರಿ. ದಿನಕ್ಕೆ ಎಷ್ಟು ಜನರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅಷ್ಟೇ, ಅಂಡ್ ಹೊಸ ಹೊಸ ಜಾಗಗಳಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ಹೌದಪ್ಪ, ನೋಡಿದೀವಿ ಇತ್ತೀಚೆಗೂ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಎಲ್ಲ ಸುತ್ತಾಡಿ ಎಲ್ಲ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು. ಇದು ಅಮ್ಮ ನನ್ನ ಹಿಂಗೆ ಇಟ್ಕೊಂಡಿರೋದು, ನನ್ನ ಹಿಂಗೆ ಎತ್ಕೊಂಡಿರೋದು. ಇದು ಉದ್ದ ಜಡೆ ಅಮ್ಮಂದು, ಇದು ಚಿಕ್ಕ ಜುಟ್ಟು ನಂದು. ಆರ್ ಸಿ ಎಸ್ ಅಪ್ಪಂದು ಇನಿಷಿಯಲ್, ಆರ್ ಚಂದ್ರಸೇನ ಆರ್ ಸಿ ಎಸ್. ಇದು ಹಾರ್ಟ್, ಅಮ್ಮ ನನ್ನ ಮಧ್ಯೆ ಪ್ರೀತಿ. ಅಣ್ಣ ಫೈಟ್ ಮಾಡ್ತಿದ್ದ ನಾನೆಲ್ಲಿ ಅಂತ. ಓ ಹಂಗೆ, ಕರೆಕ್ಟ್ ಪಾಯಿಂಟ್ ಅಲ್ವಾ, ಒಂದು ಫ್ಯಾಮಿಲಿ ಇರ್ಬೇಕು ತಾನೆ ಅಂತ. ನೈಸ್, ವೆರಿ ನೈಸ್. ನಾನು ನೆಕ್ಸ್ಟ್ ಮೇ ಬಿ ಇಲ್ಲಿ ಆ್ಯಡ್ ಮಾಡ್ತೇನೆ ಅಣ್ಣನ. ಆಮೇಲೆ ಇನ್ನೊಬ್ರು ಮದುವೆಯಾಗಿ ಬಂದ್ರೆ ಅವ್ರನ್ನ ಆ್ಯಡ್ ಮಾಡ್ಬೇಕು ನೆಕ್ಸ್ಟ್. ಅವ್ರದ್ದು ಎಕ್ಸ್ಕ್ಲೂಸಿವ್ ಆಗಿ ಬೇರೆ ಏನಾದರೂ ಟ್ಯಾಟೂ ಹಾಕ್ಸ್ಕೊಂಡು ಕೇಳಲ್ಲ ಎಲ್ಲಿ ಅಂತ ನಾವು ಸುಮ್ಮನೆ. ಖುಷಿ ಆಯ್ತು, ಅದೆಲ್ಲ ಪಕ್ಕಕ್ಕಿಟ್ರೆ ಒಂದೊಳ್ಳೆ ಹೆಣ್ಮಗಳಾಗಿ ಬಿಚ್ಚು ಮನಸ್ಸಿನಿಂದ ಖುಷಿ ಖುಷಿಯಾಗಿ ನಮ್ಮ ಸ್ಟುಡಿಯೋಗೆ ಬಂದು ಹಬ್ಬದ ದಿನ ಹುರಿದಪ್ಪದ ದಿನ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಕೆ ಒನ್ ಅವರ್ ಟೈಮ್ ಕೊಟ್ಟು, ಜೊತೆಗೆ ಇಡೀ ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಿದ್ದಾರೆ, ಈ ಮೂಲಕ ಅವ್ರಿಗೂ ಒಂದ್ಸರಿ ಏ ಹರಿಪ್ರಿಯಾ ಹಬ್ಬದ ದಿನ ಬಂದಿದ್ದಾರೆ, ವಾ ಅವ್ರ ಹುಟ್ಟಿದಬ್ಬ ಶುಭಾಶಿ ಅಂತ ಅವ್ರ ಮನೇಲೆ ಕೂತು ಅವರೆಲ್ಲ ವಿಶ್ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ? ಇವತ್ತೆಲ್ಲಾರ ಮನೆಯಲ್ಲೂ ಹಬ್ಬ, ಸೊ ಮೊದಲನೇದಾಗಿ ಮತ್ತೆ ಕೊನೆಯದಾಗಿ ಮತ್ತೆ ಎಲ್ಲಾರ್ಗು ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದ ತಕ್ಷಣ ದೀಪಾವಳಿ ಸ್ಪೆಷಲಿ ಬೆಳಕಿನ ಹಬ್ಬ, ನಾವೇನು ಪಟಾಕಿ ಹೊಡೆದು ಅದರಿಂದ ಬರೋ ಬೆಳಕಿಂದ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಬಿಕಾಸ್ ನಾನು ಪಟಾಕಿ ಹೊಡೆದು ಒಂದು 4 ಇಯರ್ಸ್ಗಿಂತ ಹೆಚ್ಚಿಗೆ ಆಯಿತು, ಪಟಾಕಿ ಹೊಡೆಯೋದಿಲ್ಲ ನಮ್ಮ ಮನೆಯಲ್ಲಿ. ಸೊ ನಮ್ಮ ಮನೆಯಲ್ಲಿ ಸ್ವೀಟ್ಸ್ ಮಾಡ್ತೀವಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಮನೇಲಿ ಪೂಜೆ ಮಾಡ್ತೀವಿ, ಮತ್ತೆ ಎಲ್ಲರೂ ಕುತ್ಕೊಂಡು ಬಾಳೆ ಎಲೆ ಊಟ ಮಾಡ್ತೀವಿ, ಮತ್ತೆ ಸಂಜೆ ಆದ ತಕ್ಷಣ ಮನೆ ತುಂಬ ದೀಪ ಹಚ್ತೀವಿ ಎಲ್ಲ ಕಡೆ. ಸೊ ಆ ಬೆಳಕು ಜೊತೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು. ಅಂಡ್ ಪ್ರತಿ ದೀಪಾವಳಿಯಲ್ಲೂ ಎಲ್ಲೋ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಯಾರಿಗೋ ಏನೋ ಗಾಯ ಆಗಿರುತ್ತೆ,
ಈ ಪಟಾಕಿಗಳಿಂದ. ಸೊ ಇದನ್ನ ಅವರು ಲೈಫ್ ಲಾಂಗ್ ಅದನ್ನ ಕ್ಯಾರಿ ಮಾಡ್ಬೇಕಾಗತ್ತೆ. ಸೊ ಆದಷ್ಟು ಪಟಾಕಿನ ಒಡಿಲೇಬೇಡಿ ಅಂತ ಹೇಳೋ ಅಂತವಳಲ್ಲ, ಬಿಕಾಸ್ ಅದರಿಂದ ಎಷ್ಟು ಬೇಡ ಅಂತ ಹೇಳೋಣ, ಬೇಡ ಅಂತ ಹೇಳೋಣ, ಬಟ್ ವೆನ್ ಇಟ್ ಪೊಲ್ಯೂಟ್ ಆಗದಿರೋ ಅಂತ ಒಂದು ಚಿಕ್ಕ ಪುಟ್ಟ ಪಟಾಕಿಗಳ ಜೊತೆಗೆ ಆಚರಿಸಿ, ಅಂಡ್ ಆದಷ್ಟು ಸ್ವೀಟ್ಸ್ ತಿಂತ ಫ್ಯಾಮಿಲಿ ಜೊತೆ ದೀಪನ ಬೆಳಗಿಸಿ ನೀವು ಹಬ್ಬನ ಆಚರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹಬ್ಬದ ದಿನ ಐ ನೋ ಎಲ್ಲ ಹೆಣ್ಮಕ್ಳು ಎಷ್ಟು ಬಿಸಿ ಇರ್ತೀರಾ, ಅಥವಾ ಗಂಡ್ಮಕ್ಳು ಅಷ್ಟೇ ಹೆಲ್ಪ್ ಮಾಡ್ಕೊಂಡು ಎಷ್ಟು ಬಿಸಿ ಇರ್ತಾರೆ ಅಂತ, ಆ ಒಂದು ಬಿಸಿಯಲ್ಲೂ ಮಧ್ಯದಲ್ಲಿ ನಮ್ಮ ಇಂಟರ್ವ್ಯೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನನ್ನ ಇಷ್ಟು ವರ್ಷ ಎಲ್ಲ ಸಿನಿಮಾಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಅಥವಾ ನನ್ನ ಎಲ್ಲ ಬರ್ಡೇಸ್ಗೂ ಎಲ್ಲದಕ್ಕೂ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ ಇದ್ದೇ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಿಮ್ಮ ವಿಶಸ್ ಹೀಗೆ ಇರಲಿ, ನನ್ನ ಇಡೀ ಜೀವನ ಯಾವಾಗ್ಲೂ ನನಗೆ ಮತ್ತೆ ನನ್ನ ಫ್ಯಾಮಿಲಿಗೂ ಹೀಗೆ ನೀವು ವಿಶ್ ಮಾಡ್ತಾ ಇರಿ. ಅಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್, ನಿಮ್ಮ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಪಟಾಕಿ ಸೌಂಡ್ ಇಲ್ದೇರು ಪರವಾಗಿಲ್ಲ, ಹರಿಪ್ರಿಯ ಸ್ಯಾಂಡಲ್ವುಡ್ ನಲ್ಲಿ ಈ ವರ್ಷ 6-7 ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಸೌಂಡ್ ಇನ್ ಹೆಂಗಿರ್ಬೇಡ, 10 ಸಿನಿಮಾ ಅಂದ್ರೆ ಅದು ಹೆಂಗಿರ್ಬೇಡ ಸೌಂಡ್ ಅಂತ, ಅದೇ ದೊಡ್ಡ ಸೌಂಡ್. ವಿಶ್ ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು ಅಂಡ್ ನ್ಯೂಸ್ 18 ಅವ್ರಿಗೂ ಕೂಡ ಥ್ಯಾಂಕ್ಸ್, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಇಟ್ಸ್ ಬೀನ್ ರಿಯಲಿ ಸ್ಪೆಷಲ್ ಬರ್ಡೇ, ಅಂಡ್ ನನ್ಗೆ ಇಷ್ಟ ಆಗಿರುವಂತ ಸ್ವೀಟ್ಸ್ ನ ತರ್ಸಿದ್ರಿ, ಅಂಡ್ ಸ್ಪೆಷಲ್ ಕಾಲ್ ಇತ್ತು, ಅಂಡ್ ಎವ್ರಿಥಿಂಗ್ ಇಸ್ ಬೀನ್ ಸೋ ಸ್ಪೆಷಲ್. ಥ್ಯಾಂಕ್ ಯು. ಹೌದಾ, ಇಷ್ಟಪಡ್ತೀರಾ ಕೇಕ್? ಓಕೆ ಓಕೆ. ಬರ್ಡೇ ಮೇಲೆ ಕೇಕ್ ಇಲ್ಲ ಅಂದ್ರೆ ಹೇಗೆ ಅಂತ, ಸೊ ಕೇಕ್ ಅನ್ನು ಕಟ್ ಮಾಡಿ, ಓಕೆ, ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡಿ, ಆಮೇಲೆ ಮನ್ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹರಿಪ್ರಿಯ ಅವ್ರನ್ನ ಕಳ್ಸಿಕೊಡ್ತೀನಿ. ಮತ್ತೆ ಅಫ್ಕೋರ್ಸ್ ನಿಮ್ಮನೇಲಂತೂ ಹಬ್ಬ ಅಂತ ನಡೀತಾನೆ ಇರುತ್ತೆ. ನ್ಯೂಸ್ 18 ಕನ್ನಡದಲ್ಲಿ 3 ದಿನ ನಾವು ಸಂಭ್ರಮದ ಹಲವಾರು ಕಾರ್ಯಕ್ರಮ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇನ್ನು ತುಂಬಾ ಕಾರ್ಯಕ್ರಮಗಳು ಇವತ್ತು ಲೈಂಡ್ ಅಪ್ ಆಗಿದೆ. ನಿಮ್ಮ ಮುಂದೆ ಮತ್ತೆ ನಾವು ಕಾಣಿಸ್ಕೊತಿರ್ತೀವಿ, ಬೇರೆ ಬೇರೆ ಶೋಗಳನ್ನ ಕೊಡ್ತಾನೆ ಇರ್ತೀವಿ. ಈ ದೀಪಾವಳಿ ನಿಮ್ಮ ಬದುಕಲು ಕೂಡ ದೊಡ್ಡ ಮಟ್ಟದ ಬೆಳಕನ್ನು ಮೂಡಿಸ್ಲಿ, ತತ್ತಲು ತೊಲಗಲಿ, ಎಲ್ಲ ಖುಷಿ ಖುಷಿ ನಿಮ್ಮದಾಗಲಿ ಅನ್ನೋ ಸದಾಶಯ ನಮ್ದು ಕೂಡ. ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕೇಕ್ ಕಟಿಂಗ್ ಬಾಕಿ ಇದೆ, ಅದನ್ನ ನೋಡಿಕೊಂಡೇ ಮುಂದಕ್ಕೆ ಹೋಗ್ಬೇಕಷ್ಟೇ ಈಗ. ಬರ್ಡೇ, ಸೊ ಕೇಕ್ ಕಟಿಂಗ್, ಕೇಕ್ ಬರಲಿ. Happy birthday to you. Happy birthday to you.